ಹಾಯ್ ಫ್ರೆಂಡ್ಸ್ ನಾನು ರವಿ ಸಿ ನಾಯ್ಕರ್ ಸೊ ಆಸ್ ಯೂಶಲ್ ಆಲ್ರೆಡಿ ಗೊತ್ತಿದೆ ರೈಲ್ವೆ ಡಿಪಾರ್ಟ್ಮೆಂಟ್ ಭಾರತದ ಅತಿ ದೊಡ್ಡ ಸರ್ಕಾರಿ ಕಂಪ್ನಿ ಅಂತ ಹೇಳ್ತಾರೆ ಮೀನ್ಸ್ ಇಂಡಿಯಾಸ್ ಲಾರ್ಜೆಸ್ಟ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ದಟ್ ಇಸ್ ಪಿ ಎಸ್ ಸಿ ಅನ್ನೋದು ಅದು ರೈಲ್ವೆ ಡಿಪಾರ್ಟ್ಮೆಂಟ್ ರೀ ಆ ರೈಲ್ವೆ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಭಾರತದಲ್ಲಿ ನೋಡ್ರಿ ಅತಿ ದೊಡ್ಡ ಸರ್ಕಾರಿ ಕಂಪ್ನಿ ಅಂತಂದ್ರೆ ಸರ್ಕಾರದ ಕಂಪ್ನಿ ಅಂದರೆ ಅತಿ ಹೆಚ್ಚು ಗೌರ್ಮೆಂಟ್ ಜಾಬ್ಸ್ ಬಿಡೋದು ಯಾವ್ದು ಗೊತ್ತ್ರಿ ಭಾರತದ ಅತಿ ದೊಡ್ಡ ಕಂಪನಿ ದಟ್ ಇಸ್ ಇಂಡಿಯನ್ ರೈಲ್ವೆ ಅಂತ ಹೇಳ್ತಾರೆ ಅದರಲ್ಲಿ ಅಸಿಸ್ಟೆಂಟ್ ಲೋಕೋಪೈಲಟ್ ಅಂತ ಹೇಳ್ತಾರೆ ಯಾಕಂದ್ರೆ ಭಾರತದ ರೈಲ್ ಅನ್ನೋದು ಭಾರತದ ಒಂದು ಕಂಪನಿ ಅಂತ ಹೇಳ್ತಾರೆ ಇಂಡಿಯನ್ ರೈಲ್ವೇಸ್ ಅಂತ ಹೇಳ್ತಾರೆ ಇಂಡಿಯನ್ ರೇಲ್ವೇಸ್ ರೀ ಪ್ಲೀಸ್ ಬರ್ದಿಸ್ ಓಕೆ ಯಾಕಂದ್ರೆ ರೈಲ್ವೆ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಬರೀತಿರ್ಬೇಕಾರೆ ಸ್ವಲ್ಪ ರೈಲ್ವೆ ಇಲಾಖೆ ಬಗ್ಗೆ ಕೇಳ್ತಾರ್ರಿ ರೈಲ್ವೆ ಇಲಾಖೆ ಬಗ್ಗೆ ಅದು ಹಿಸ್ಟೋರಿಕಲ್ ಬ್ಯಾಕ್ ಗ್ರೌಂಡ್ ಆಗಿರೋದು ಇಟ್ ಮೇ ಬಿ ಅ ಹಿಸ್ಟೋರಿಕಲ್ ಬ್ಯಾಕ್ ಗ್ರೌಂಡ್ ಆರ್ ಇಟ್ ಮೇ ಬಿ ಎ ಬೇಸ್ಡ್ ದ ಕರೆಂಟ್ ಅಫೇರ್ಸ್ ಅಂತ ಹೇಳ್ತಂದ್ರೆ ಇತ್ತೀಚೆಗೆ ಏನಾದ್ರು ರೈಲ್ವೆ ಡಿಪಾರ್ಟ್ಮೆಂಟ್ ಕುರಿತಾಗಿ ಕರೆಂಟ್ ಅಫೇರ್ಸ್ ಆಗಿದ್ರೆ ಅದನ್ನು ಕೇಳ್ತಾರೆ ಬೆಸ್ಟ್ ಎಕ್ಸಾಂಪಲ್ ಜಸ್ಟ್ ರೀ ಸಿಕ್ಸ್ ಮಂತ್ ಓಕೆ ನಾಟ್ ಸಿಕ್ಸ್ ಮಂತ್ ಫೋರ್ ಮಂತ್ಸ್ ಬ್ಯಾಕ್ ಒಂದ್ ಕರೆಂಟ್ ಅಫೇರ್ಸ್ ಇದ್ರಿ ಭಾರತ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತದ ರೈಲು ಮಂಡಳಿಗೆ ಒಬ್ಬ ಮಹಿಳಾ ಅಧ್ಯಕ್ಷನ ಆಯ್ಕೆ ಮಾಡಿದ್ರಿ ಮೀನ್ಸ್ ರೀಸೆಂಟ್ಲಿ ಇಂಡಿಯನ್ ರೈಲ್ವೆ ಬೋರ್ಡ್ ಹ್ಯಾವ್ ಅಪಾಯಿಂಟೆಡ್ ಫಸ್ಟ್ ಎವರ್ ಉಮೆನ್ ಆಸ್ ಅ ಡೈರೆಕ್ಟರ್ ಆಫ್ ಎ ಇಂಡಿಯನ್ ರೈಲ್ವೆ ಬೋರ್ಡ್ ಅಂತ ಹೇಳ್ತಾರೆ ಸೊ ಈ ತರ ರೈಲ್ವೆ ಅಂತ ಬಂದಾಗ ಸ್ವಲ್ಪ ರೈಲ್ವೆ ಬ್ಯಾಕ್ ಗ್ರೌಂಡ್ ತಿಳ್ಕೊಡ್ರಿ ಅದರಲ್ಲಿ ನೋಡ್ಕೊಡ್ರಿ ರೈಲ್ವೆ ಡಿಪಾರ್ಟ್ಮೆಂಟ್ ಆಗಲಿ ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಫಸ್ಟ್ ವಿಲ್ ಗೋ ಪರ್ ಓರಿ ಸೆಂಟ್ರಲ್ ಗವರ್ಮೆಂಟ್ ಜಾಬ್ ಅಂತ ಬಂದಾಗ ಪ್ಲೀಸ್ ರಿಮೆಂಬರ್ ಒನ್ ಥಿಂಗ್ ಇಲ್ಲಿ ನೋಡ್ಕೊಡ್ರಿ ಯಾವಾಗ ನೋಡ್ಕೊಳ್ರಿ ಮೆಂಟಲ್ ಎಬಿಲಿಟಿ ಅಂಡ್ ರೀಸನಿಂಗ್ ಿಂಗು ನೆಕ್ಸ್ಟ್ ಏನಾಗ ಮೆಂಟಲಿವಿಟಿ ರೀಸನಿಂಗ್ ಅಂದಾಗ ನೆಕ್ಸ್ಟ್ ಏನ್ ಗೊತ್ತ್ರಿ ಬೇಸಿಕ್ ಸೈನ್ಸ್ ಬೇಸಿಕ್ ಸೈನ್ಸ್ ಬೇಸಿಕ್ ಸೈನ್ಸು ನೆಕ್ಸ್ಟ್ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ ರೀ ಹ್ಯುಮಾನಿಟಿ ಅಂತಂದ್ರೆ ನಾವೇನು ಹಿಸ್ಟ್ರಿ ಜೋಗ್ರಫಿ ಪೊಲೀ ಇಲ್ಲಿ ನೋಡ್ಕೊಡ್ರಿ ನೀವು ರೈಲ್ವೆ ಜಾಬ್ಸ್ ಓದ್ತಿರ್ಬೇಕು ಒಂದಲ್ಲಿ ಇಟ್ಕೊಡ್ರಿ ಅಷ್ಟು ಡೀಪ್ ಆಗಿ ಅವ ಇತಿಹಾಸ ಆಗಿರ್ಲಿ ಭೌಗೋಳಶಾಸ್ತ್ರ ಶಾಸ್ತ್ರ ಆಗಿರ್ಲಿ ಅರ್ಥಶಾಸ್ತ್ರ ಇವನ್ನೆಲ್ಲ ಕೇಳಲ್ರಿ ಯಾಕಂದ್ರೆ ಮೈನ್ಲಿ ಅವ್ ಫೋಕಸ್ ಮಾಡಿದಲ್ಲಿ ಗೊತ್ತ್ರಿ ಮೆಂಟಾಲಿವಿಟಿ ರೀಸಿಂಗು ಹ್ಯುಮ್ಯಾನಿಟಿ ಸಬ್ಜೆಕ್ಟ್ ಸ್ವಲ್ಪ ಆಗಿ ನೆಕ್ಸ್ಟ್ ಏನ್ ಕೇಳ್ತಾ ಕರೆಂಟ್ ಅಫೇರ್ಸ್ ಮೇಲೆ ಜಾಸ್ತಿ ಇರ್ತಾವ್ರಿ ಅತಿ ಹೆಚ್ಚು ಒತ್ತು ಕೊಡ್ಬೇಕಾಯ್ತು ಯು ಹಾವ್ ಟು ಫೋಕಸ್ ಆನ್ ಕರೆಂಟ್ ಅಫೇರ್ ಫಾರ್ ದ ರೈಲ್ವೆ ಜಾಬ್ ಬಿಕಾಸ್ ಎರಡ್ ಸಾವಿರದ ಹದಿನೆಂಟಲ್ಲಿ ನಾನು ಅಸಿಸ್ಟೆಂಟ್ ಲೋಕೋಪೈಲಟ್ ಎಕ್ಸಾಮ್ ಬರೆದಿದ್ದೇನ್ ರೀ ಓಕೆ ಯಾಕಂದ್ರೆ ಮೂರ್ ರೌಂಡ್ ಇರ್ತಾವ ರೀ ಸಿ ಬಿ ಟಿ ಒನ್ ಸಿ ಬಿ ಟಿ ಟು ಸಿ ಬಿ ಟಿ ತ್ರೀ ಅಂತೇಳಿ ಆ ಮೂರು ಎಕ್ಸಾಮ್ಸ್ ಅಲ್ಲಿ ಮೂರನೇ ಎಕ್ಸಾಮ್ ಏನ್ರಿ ಸೈಕೋ ಟೆಸ್ಟ್ ಇರ್ತದ್ರಿ ಓಕೆ ಸೈಕೋಟಿಸ್ಟ್ ಸೈಕೋಟಿಸ್ಟ್ ಬಟ್ ಉಳಿದ ಎರಡು ಎಕ್ಸಾಮ್ಸ್ ಅಲ್ಲಿ ಮೇನ್ಲಿ ಫೋಕಸ್ ಮಾಡಿದವ ಕರೆಂಟ್ ಅಫೇರ್ಸ್ ಅದು ಯಾವ ಟ್ರೆಂಡಿಂಗ್ ಕರೆಂಟ್ ಅಫೇರ್ಸ್ ಇರ್ತದೆ ಅದರ ಮೇಲೆ ಫೋಕಸ್ ಮಾಡ್ತಾನೆ ಆ ಟ್ರೆಂಡಿಂಗ್ ಕರೆಂಟ್ ಅಫೇರ್ಸ್ ಅಲ್ಲಿ ಸೈನ್ಸ್ ಅಂಡ್ ಟೆಕ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಅತಿ ಹೆಚ್ಚು ಪ್ರಚಲಿತ ಘಟನೆ ಕೇಳುವ ಸಾಧ್ಯತೆ ಇರುತ್ತೆ ಗೊತ್ತ್ರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಲ್ರಿ ಒಂದ್ ತಲೆಯಲ್ಲಿ ಹೋಳ್ರಿ ವಿ ಹಾವ್ ಟು ಪ್ರಿಪೇರ್ ಆಸ್ ಅ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ನಾಟ್ ಎನಿ ಸೈಂಟಿಸ್ಟ್ ಅಂದ್ರೆ ವಿಜ್ಞಾನ ತಂತ್ರಜ್ಞಾನ ಓದ್ತಿರ್ಬೇಕಾದ್ರೆ ಕೇವಲ ಒಬ್ಬ ಆಡಳಿತ ಅಧಿಕಾರಿಯಾಗಿ ನಮಗೆ ಎಷ್ಟು ಅದು ಹೆಲ್ಪ್ ಆಗುತ್ತೆ ಬೆಸ್ಟ್ ಎಕ್ಸಾಂಪಲ್ ಎಷ್ಟೋ ರೈಲು ರೀ ಓಕೆ ರೈಲು ಮಧ್ಯೆ ಮತ್ತೆ ರೈಲು ಮತ್ತು ಪ್ರಾಣಿಗಳ ಮಧ್ಯೆ ದುರಂತ ಆಗ್ತಿದ್ವು ಸೊ ಹೀಗಾಗಿ ಅದನ್ನ ಸುಧಾರ್ಸ್ಲಿಕ್ಕೆ ಏನಾದ್ರೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಬಳಕೆ ಮಾಡ್ತಿದ್ವಾ ಬೆಸ್ಟ್ ಎಕ್ಸಾಂಪಲ್ ಒನ್ಸ್ ಅಪ್ ಒನ್ ಎ ಟೈಮ್ ಸಿ ಟ್ರೈನ್ ಎಲ್ಲಿದೆ ಅನ್ನೋದು ನಾವು ಹೋಗಿ ಏನ್ ಮಾಡ್ತೀವಿ ಎನ್ಕ್ವೈರಿಯಲ್ಲಿ ಎನ್ಕ್ವೈರಿ ಮಾಡ್ತಿದ್ ರೀ ಬಟ್ ಇವಾಗ ಏನ್ ಮಾಡ್ತೀವಿ ಎಲ್ಲರ ಕಡೆ ನೋಡ್ಕೊಂಡು ವೇರ್ ಇಸ್ ಮೈ ಟ್ರೈನ್ ಆಪ್ ರೀ ವೇರ್ ಇಸ್ ಮೈ ಟ್ರೈನ್ ಆಪ್ ಅಲ್ಲಿ ವಿ ಕ್ಯಾನ್ ಡಿಟೆಕ್ಟ್ ರೈಟ್ ಮತ್ತೆ ಹೆಂಗ್ ಗೊತ್ತಾಗುತ್ತೆ ಅಬ್ವಿಯಸ್ಲಿ ಯೂಸಿಂಗ್ ಅ ಸ್ಯಾಟಿಲೈಟ್ ರೈಟ್ ಅಂದ್ರೆ ಉಪಗ್ರಹಗಳ ಮುಖಾಂತರ ಚೆ ಚಲನೆ ಆಗುವ ಸಿಗ್ನಲ್ಸ್ ತಗೊಂಡು ನಾವೇನ್ ಮಾಡ್ತೀವಿ ಎಲ್ಲಿ ಅದೇ ಯಾ ಎಷ್ಟೊತ್ತಿಗೆ ಬರುತ್ತೆ ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಬರ್ತೈತೆ ಅನ್ನೋದು ಡಿಟೆಕ್ಟ್ ಮಾಡ್ಬೋದು ಅಂದ್ರೆ ವಿಜ್ಞಾನವನ್ನು ಮತ್ತು ತಂತ್ರಜ್ಞಾನವನ್ನು ನಾವು ಬಳಕೆ ಮೇಲೆ ಡಿಪೆಂಡ್ ಇರುತ್ತೆ ಸೊ ಹೀಗಾಗಿ ಇವತ್ತು ನಾವು ಮೇನ್ಲಿ ಫೋಕಸ್ ಮಾಡೋದು ಅನ್ಕೋತೀರಿ ಎ ಎಲ್ ಪಿ ಎಕ್ಸಾಮ್ಸ್ ಅಲ್ರಿ ಎಲ್ ಪಿ ಎಕ್ಸಾಮ್ ಅಂತ ಬಂದಾಗ ಸರ್ ಎಲ್ ಪಿ ಎಕ್ಸಾಮ್ ಗೆ ಏನೇನು ಯೂಸ್ ಆಗುತ್ತೆ ಅದು ಸೈನ್ಸ್ ಅಂಡ್ ಟೆಕ್ ರಿಲೇಟೆಡ್ ಏನೇನು ಯೂಸ್ ಆಗುತ್ತೆ ಇಲ್ಲಿ ನೋಡ್ರಿ ನೀವು ಸೈನ್ಸ್ ಅಂಡ್ ಟೆಕ್ ಅಂತಂದ್ರೆ ಯಾವುದೇ ಒಂದು ಕರೆಂಟ್ ಅಫೇರ್ಸ್ ಅಲ್ಲಿ ಯಾವುದೇ ಒಂದು ಓಕೆ ಪ್ರೊಜೆಕ್ಟ್ ಅಲ್ಲಿ ಅದನ್ನ ಇನ್ ಡೆಪ್ ಹೋಗ್ಕೊ ಓನ್ಲಿ ಬೇಸಿಕ್ ಓರ್ವಿ ಇರ್ಲಿ ಯಾಕಂದ್ರೆ ಯಾವಾಗಲೂ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಎಕ್ಸಾಮ್ಸ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಲ್ಲಿ ಯಾವಾಗಲೂ ಸ್ಟೇಟ್ಮೆಂಟ್ ಜಾಸ್ತಿ ಕೇಳರಿ ಸೆಂಟ್ರಲ್ ಗೌರ್ಮೆಂಟ್ ಅದು ರೈಲ್ವೆ ಡಿಪಾರ್ಟ್ಮೆಂಟ್ ದಿ ವಿಲ್ ನಾಟ್ ಆಸ್ಕ್ ಮಚ್ ಕ್ವಶನ್ ಎ ಸ್ಟೇಟ್ಮೆಂಟ್ ಡೈರೆಕ್ಟ್ಲಿ ಒನ್ ಲೈನ್ ಕ್ವಶನ್ಸ್ ಬಾಳಿರ್ತಾವ್ರಿ ರೀ ಸೊ ಯಾಕಂದ್ರೆ ಆವಿಯಸ್ಲಿ ಟೈಮ್ ಶಾರ್ಟೇಜ್ ಇರ್ತದೆ ಅದಕ್ಕೆ ನಾವು ಸ್ಟೇಟ್ಮೆಂಟ್ ಜಾಸ್ತಿ ಕೊಡಲ್ರಿ ಸೊ ಹೀಗಾಗಿ ಹೀಗಾಗಿ ನಾ ಯಾವ್ದು ಟಾಪಿಕ್ ಮಾಡ್ತಿರ್ಬೇಕಾರೆ ಒನ್ ಬೈ ಒನ್ ಹೇಳ್ತೇನೆ ಅದನ್ನು ಪ್ಲೀಸ್ ಅದರ ಮೇಲೆ ಫೋಕಸ್ ಮಾಡ್ಕೊಡ್ರಿ ಅಂತ ಹೇಳ್ತೇನೆ ಫಸ್ಟ್ ಆಫ್ ಆಲ್ ಫಸ್ಟ್ ಆಫ್ ಆಲ್ ಸಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಫಸ್ಟ್ ನೋಡ್ಕೊಡ್ರಿ ನೀವು ಫೋಕಸ್ ಮಾಡಬೇಕಾಯ್ತು ಫಸ್ಟ್ ಚಾಪ್ಟರ್ ದಟ್ ಇಸ್ ಸ್ಪೇಸ್ ಟೆಕ್ನಾಲಜಿ ಅಂದ್ರೆ ಓಕೆ ದ್ಯಾಹಾಕಾಶ ತಂತ್ರಜ್ಞಾನ ರೀ ಪ್ಲೀಸ್ ರಿಮೆಂಬರ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸಿ ನಾವು ಓದ್ತಾ ಇರೋದು ರೈಲ್ವೆ ಡಿಪಾರ್ಟ್ಮೆಂಟ್ ಅಂದ್ರೆ ಆಸ್ ಅ ರೈಲ್ವೆ ಡಿಪಾರ್ಟ್ಮೆಂಟ್ ಆಗಿ ಮಾತ್ರ ನಾವು ವಿಚಾರ ಮಾಡ್ಬೇಕಿಲ್ಲ ಬೇರೆ ಇಲ್ಲ ಅಂತ ಹೇಳ್ತಾರೆ ಬೇರೆ ಇಲ್ಲ ಅಂತ ಹೇಳ್ತಾರೆ ಸರ್ ಹಾಗಾದ್ರೆ ಸರ್ ಇದನ್ನ ಹೆಂಗ್ ಓದಬೇಕು ನಾವು ಹೌ ಹೌ ಸ್ಪೇಸ್ ಟೆಕ್ನಿ ಬಿಕಾಸ್ ಇಸ್ರೋ ಕ್ರಿಯೇಟಿಂಗ್ ಲಾಟ್ಸ್ ಹಿಸ್ಟೋರಿ ರೈಟ್ ಇಸ್ರೋ ಇತ್ತೀಚೆಗೆ ಭಾರತವನ್ನು ಬಹಳ ಹೆಮ್ಮೆ ಮಾಡ್ತಾ ಇದೆ ಯಾಕಂದ್ರೆ ಅತಿ ಹೆಚ್ಚು ಯಶಸ್ವಿ ಯೋಜನೆಗಳಿಂದ ಇರ್ತಾ ಇರ್ತಾರೆ ಸೊ ಹಾಗಾದ್ರೆ ನಾವು ಪರ್ಟಿಕ್ಯುಲರ್ ರೈಲ್ವೆ ಜಾಬ್ಸ್ ಗೆ ಈ ಟಾಪಿಕ್ ಹೇಗೆ ಓದ್ಬೇಕಂದಾಗ ಆಫೀಸ್ ನೋಡ್ಕೊಡ್ರಿ ಇದರಲ್ಲಿ ಇಲ್ವಾರು ಆಗಿರುವ ಸಂಸ್ಥೆಗಳು ರೀ ಪ್ಲೀಸ್ ನೆನಪಿಟ್ಗೋಡ್ರಿ ಸಂಸ್ಥೆಗಳ ನೀವು ಓದಲೇಬೇಕು ಮೀನ್ಸ್ ವಿ ಹಾವ್ ಟು ವಿ ಟು ರೀ ಇನ್ಸ್ಟಿಟ್ಯೂಷನ್ಸ್ ವಿಚ್ ಆರ್ ಇನ್ವಾಲ್ವ್ ಇನ್ ಇನ್ವಾಲ್ವ್ ಇನ್ ದಟ್ ಇಸ್ ಸ್ಪೇಸ್ ಪ್ರೊಜೆಕ್ಟ್ ರೀ ಸ್ಪೇಸ್ ಪ್ರೊಜೆಕ್ಟ್ ಅಂತ ಹೇಳ್ತಾರೆ ಸೊ ಹಾಗಾದ್ರೆ ಏನೇ ನೋಡ್ಬೇಕು ಸರ್ ಇದ್ರಲ್ಲಿ ಅಂತಂದಾಗ ಅಲ್ಲಿ ಟೈ ಸಿಂಪಲ್ ಎಕ್ಸಾಂಪಲ್ ಎಕ್ಸಾಂಪಲ್ ಅಂತ ಬಂದಾಗ ನಿಮ್ಮಲ್ಲಿ ಏನ್ ಕೇಳ್ತಾನ್ರಿ ಒಂದು ಸ್ಟಾಟಿಕ್ ಕೇಳ್ಬೋದು ಲೈಕ್ ಇಸ್ರೋ ಯಾವಾಗ ಸ್ಥಾಪನೆ ಆಯ್ತು ಎಲ್ಲಿದೆ ಕೇಂದ್ರ ಕಚೇರಿ ಸೊ ಇಸ್ರೋ ಬಗ್ಗೆ ಕೇಳ್ಬೋದು ಸರ್ ಇಸ್ರೋ ಬಗ್ಗೆ ಆದ್ಮೇಲೆ ನೆಕ್ಸ್ಟ್ ಏನ್ ಕೇಳ್ತಾನೆ ಲಾಂಚ್ ಪ್ಯಾಡ್ ರೀ ಅಂದ್ರೆ ಲಾಂಚ್ ಪ್ಯಾಡ್ ಅಂದ್ರೆ ಏನ್ ಗೊತ್ತ್ರಿ ಉಪಗ್ರಹ ಉಡಾವಣೆ ಕೇಂದ್ರ ಸರ್ ಹಂಗಂದ್ರೆ ಏನಾಗ್ರಿ ನಾವು ಉಪಗ್ರಹವನ್ನು ಒಂದು ಸ್ಥಳದಿಂದ ಉಡಾವಣೆ ಮಾಡ್ಬೇಕಾದ್ರೆ ಆ ಸ್ಥಳವನ್ನು ಏನಂತ ನಾವು ಲಾಂಚ್ ಪ್ಯಾಡ್ಸ್ ಅಂತ ಹೇಳ್ತೀವಿ ಲಾಂಚ್ ಪ್ಯಾಡ್ಸ್ ಅಂತ ಬಂದಾಗ ಸರ್ ಇದನ್ನೇ ಹೋಗ್ಬೇಕು ಒಂದು ಸ್ಟಾಟಿಕ್ ಓದ್ಬೇಕ್ರಿ ವಿ ಹಾವ್ ಟು ರೀಡ್ ಇಸ್ ಕರೆಂಟ್ ರೀ ಸ್ಟ್ಯಾಟಿಕ್ ಅಂತ ಬಂದಾಗ ಅಂತ ಬಂದಾಗ ಸ್ಟಾಟಿಕ್ ಅಂತ ಬಂದಾಗ ಭಾರತದಲ್ಲಿರುವ ನೋಕೋರಿ ಇಸ್ರೋ ಸಂಸ್ಥೆಯಲ್ಲಿ ಒಂದೇ ಒಂದು ರಾಕೆಟ್ ಉಡಾವಣೆ ಕೇಂದ್ರ ಇದ್ರೆ ಉಡಾವಣೆ ಕೇಂದ್ರ ಅದು ಎಲ್ಲಿದೆ ನಮ್ದು ಶ್ರೀಹರಿಕೋಟ ರೀ ಶ್ರೀಹರಿಕೋಟದಲ್ಲಿ ಅಂತರಿ ಸತೀಶ್ ಧವನ್ ಸತೀಶ್ ಧವನ್ ಸತೀಶ್ ಧವನ್ ಸ್ಪೇಸ್ ಓಕೆ ಸ್ಪೇಸ್ ಸೆಂಟರ್ ಅಂತ ಇದ್ರಿ ಅಂದ್ರೆ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಅಂದ್ರೆ ಭಾರತದ ಇಸ್ರೋ ಸಂಸ್ಥೆಯ ರಾಕೆಟ್ ಉಡಾವಣೆ ಕೇಂದ್ರ ಒಂದೇ ಒಂದು ಇದ್ರೆ ಅಡಿ ಶ್ರೀಹರಿಕೋಟದಲ್ಲಿ ಇದ್ರಿ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಅಂತೇಳಿ ಸರ್ ಕರೆಂಟ್ ಅಫೇರ್ಸ್ ಅಂತ ಬಂದಾಗ ಎರಡನೇ ದೇಹಾಗುತ್ತೆ ನಾವು ದಿನ ಆದರೆ ಎರಡನೇ ಅನ್ನೋದ್ ಗೋ ಇದು ಅಂಡರ್ ಕನ್ಸ್ಟ್ರಕ್ಷನ್ ಸರ್ ಇದು ಇನ್ನೂ ಆಗಿಲ್ಲ ಅಂದ್ರೆ ಕನ್ಸ್ಟ್ರಕ್ಷನ್ ಏನೈತ್ರಿ ದಟ್ ಈಸ್ ಕುಲಶೇಖರ ಪಟ್ಟಣಂ ರೀ ಕುಲಶೇಖರ ಪಟ್ಟಣಂ ದಾಟ್ ಈಸ್ ತಮಿಳ್ನಾಡು ಇಟ್ಸ್ ಅಂಡರ್ ದ ಕನ್ಸ್ಟ್ರಕ್ಷನ್ ದಾಟ್ಸ್ ವೈ ಕ್ವಶನ್ ಬರ್ಬೋದು ರೀ ಓಕೆ ಮೇಲೆ ಅವರು ಬರ್ಬೋದು ಅಥವಾ ಕೆಳಗಿನ ಯಾವ ಪ್ರದೇಶದಲ್ಲಿ ಭಾರತ ಅಂದ್ರೆ ಭಾರತದ ಇಸ್ರೋ ಸಂಸ್ಥೆ ತನ್ನ ಎರಡನೇ ಉಡಾವಣೆ ಕೇಂದ್ರ ಹಾಕ್ತಾ ಇದ್ರಿ ದಟ್ ಇಸ್ ಕುಲಶೇಖರ ಪಟ್ಟಣಂ ಸರ್ ಹಾಗಾದ್ರೆ ಕರೆಂಟ್ ಅಫೇರ್ಸ್ ಬಂದಾಗ

ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಹೇಳ್ತಾರೆ ಅಂದ್ರೆ ಪಬ್ಲಿಕ್ ಅಂದ್ರೆ ಏನ್ರಿ ಸರ್ಕಾರಗಳಿಗೆ ಪಬ್ಲಿಕ್ ಅಂತ ಹೇಳ್ತಾರೆ ಸಾರ್ವಜನಿಕ ಅಂತ ಹೇಳ್ತಾರೆ ಸರ್ ಪ್ರೈವೇಟ್ ಅಂದ್ರೆ ಖಾಸಗಿ ಅಂದ್ರೆ ಸರ್ಕಾರ ಮತ್ತು ಖಾಸಗಿ ಮಂದಿ ಸೇರ್ಕೊಂಡು ಏನ್ ಮಾಡ್ತಾರಲ್ರಿ ಯೋಜನೆಗಳು ಪಿ 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 ಮಾಡಲ್ ಹಾಗಾದ್ರೆ ಹೌ ಎಕ್ಸಾಕ್ಟ್ ಯಾವ್ದ ಕ್ವಶನ್ ಬಿಕಾಸ್ ರೀಸೆಂಟ್ಲಿ ಏನೈತ್ರಿ ರೀಸೆಂಟ್ಲಿ ನ್ಯೂಸ್ ಅಲ್ಲಿ ಏನಿದೆ ರೀ ರೀಸೆಂಟ್ಲಿ ನ್ಯೂಸ್ ರಿಗಾರ್ಡಿಂಗ್ ರಿಗಾರ್ಡಿಂಗ್ ಖಾಸಗಿ ರೈಟ್ ದಟ್ ಇಸ್ ಭಾರತದ ಮೊಟ್ಟ ಮೊದಲ ಮೀನ್ಸ್ ಇಂಡಿಯಾಸ್ ಫಸ್ಟ್ ಮೊಟ್ಟ ಮೊದಲ ಖಾಸಗಿ ಖಾಸಗಿ ರಾಕೆಟ್ ಉಡಾವಣೆ ಕೇಂದ್ರವನ್ನು ಯಾವ ಕಂಪನಿ ಹಾಕಿದೆ ಅಂತ ಕ್ವಶನ್ ಬರ್ಬೋದು ಇಲ್ಲಿ ನೋಡ್ರಿ ನಮ್ಮ ದು ಎರಡನೇ ರಾಕೆಟ್ ಲಾಂಚ್ ಪಡೆಯಲು ಹಾಕ್ತಾ ಇಟ್ಸ್ ಅಂಡರ್ ಕನ್ಸ್ಟ್ರಕ್ಷನ್ ಓಲ್ಡ್ ಏನು ಶ್ರೀಹರಿಕೋಟದಲ್ಲಿ ಸತೀಶ್ ಸ್ಪೇಸ್ ಸ್ಪೆಷರ್ ಅದೇ ಟೈಪ್ ಪ್ರೈವೇಟ್ ಅಂತ ಬಂದಾಗ್ರಿ ಭಾರತದ ಮೊಟ್ಟ ಮೊದಲ ಖಾಸಗಿ ರಾಕೆಟ್ ಉಡಾವಣೆ ಕೇಂದ್ರವನ್ನು ಯಾರ್ ಹಾಕಿದ್ರ ಅಂತ ಬರ್ಬೋದು ನಿಮಗೆ ಆಲ್ರೆಡಿ ನೀವು ನೋಡಿರ್ತೀರಿ ನ್ಯೂಸ್ ಅಲ್ಲಿ ದಟ್ ಇಸ್ ಅಗ್ನಿಕುಲ್ ಕಾಸ್ಮೋಸಸ್ ಅನ್ನೋ ಒಂದು ಕಂಪನಿ ಏನ್ ಮಾಡಿದ್ರಿ ಭಾರತದ ಮೊಟ್ಟ ಮೊದಲ ಖಾಸಗಿ ರಾಕೆಟ್ ಉಡಾವಣೆ ಕೇಂದ್ರವನ್ನು ಹಾಕಿದೆ ಇದು ಎಲ್ಲಿ ಹಾಕಿದ್ರೆ ಇದನ್ನು ಏನು ಹಾಕ್ಯಾರೆ ಶ್ರೀಹರಿಕೋಟದಲ್ಲೇ ಹಾಕಿದ್ದಾರೆ ಪಕ್ಕದಲ್ಲೇ ಹಾಕಿದ್ದಾರೆ ಆದ್ರೆ ಈ ಡೆಸಿಗ್ನೇಷನ್ ಏನೈತಿ ದಟ್ ಇಸ್ ಇಂಡಿಯಾ ಫಸ್ಟ್ ಅವರ್ ಪ್ರೈವೇಟ್ ರಾಕೆಟ್ ಲಾಂಚ್ ಇಸ್ ಕಾಸ್ಮಸ್ ಅನ್ನೋದು ಸೊ ಹೀಗಾಗಿ ಈ ಚಾಪ್ಟರ್ ಓದ್ತಿರ್ಬೇಕಾರೆ ಹೌ ಹೌ ಟು ಫೋಕಸ್ ಸಂಸ್ಥೆ ರೀ ಇಸ್ರೋ ಅಂತ ಹೇಳ್ತಾರೆ ಸರ್ ಮತ್ ಯಾವ ಸಂಸ್ಥೆ ಅಂತ ಬಂದಾಗ್ ರೀಸನ್ಸ್ ಓಕೆ ಎಕ್ಸಾಂಪಲ್ಸ್ ಮತ್ತೆ ಯಾವಾಗ ನೋಡ್ಬೇಕು ನಾವು ಇಸ್ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅನ್ನೋದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸ್ಥಾಪನೆಗೆ ಐತ್ರಿ ಅಂದ್ರೆ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಗೊತ್ತ್ರಿ ಗೊತ್ತೀ ಇಸ್ ಭಾರತದ ಇಸ್ರೋದ ಒಂದು ವಾಣಿಜ್ಯ ಸಂಸ್ಥೆ ಸಂಸ್ಥೆ ಮೀನ್ಸ್ ಇಟ್ ಇಸ್ ಇಂಡಿಯಾ ಸ್ಪೇಸ್ ಇಂಡಿಯಾ ಸ್ಪೇಸ್ ಅವ್ರ ಇಸ್ರೋಸ್ ಇಸ್ರೋಸ್ ಕಮರ್ಷಿಯಲ್ ಆರ್ಮ್ ಅಂತ ಹೇಳ್ತಾರೆ ಯಾಕಂದ್ರೆ ಇದು ಎರಡ್ ಸಾವಿರದ ಹತ್ತೊಂಬತ್ತಾಗೈತ್ರಿ ಇದರ ಕೇಂದ್ರ ಕಚೇರಿ ಐತ್ರಿ ಬೆಂಗಳೂರದಲ್ಲೇ ಐತ್ರಿ ಅದೇ ಟೈಪ್ ಮತ್ತೆ ಎರಡ್ ಸಾವಿರದ ಇಪ್ಪತ್ತಲ್ಲಿ ಒಂದು ಹೊಸದಾಗಿ ಮಾಡಿದ್ರಿ ದಟ್ ಇಸ್ ಅದಕ್ಕೆ ನಾವು ಐ ಎನ್ ಸ್ಪೇಸ್ ಅಂತ ಕರೆಂಟ್ ಅಫೇರ್ಸ್ ಅಲ್ಲಿ ನೋಡಿರ್ತೀನಿ ಐ ಎನ್ ಸ್ಪೇಸ್ ಅಂತ ಒಂದು ಸಂಸ್ಥೆ ಮಾಡಿದ್ರೆ ಅಂದ್ರೆ ಇವ್ರೇನ್ ಮಾಡ್ತಾರೆ ಒಂದು ಪ್ರೊಜೆಕ್ಟ್ ತಗೊಂಬರ್ತಾರೆ ಹೋಗಿ ಏನ್ರಿ ಫಾರಿನರ್ ಅಲ್ಲಿ ಅಥವಾ ಯಾವ್ದಾರ ಖಾಸಗಿ ಮಂದಿ ಅಥವಾ ಯಾವ್ದಾರ ಕಂಟ್ರಿ ಪ್ರಾಜೆಕ್ಟ್ ತಗೊಂಬಂದಾಗ ಅದನ್ನ ಅಥೋರೈಸೇಷನ್ ಮಾಡ್ಬೇಕಲ್ರಿ ಅದಕ್ಕೆ ಐ ಎನ್ ಸ್ಪೇಸ್ ಅಂದಿರ್ತದೆ ಇದು ಎರಡ್ ಸಾವಿರದ ಇಪ್ಪತ್ತು ಇದರ ಕೇಂದ್ರ ಕಚೇರಿಯಲ್ಲಿ ಇರ್ತದೆ ಕೇಂದ್ರ ಇದೆ ಅಹಮದಾಬಾದ್ ಗುಜರಾತ್ ಇದೆ ದಟ್ ಇಸ್ ಗುಜರಾತ್ರಿ ಸೊ ಈ ತರ ಓದ್ಕೊಡ್ ಬಿಕಾಸ್ ರೈಲ್ವೆ ಡಿಪಾರ್ಟ್ಮೆಂಟ್ ಇಸ್ ಫೋಕಸ್ ಮೈನ್ಲಿ ಫೋಕಸ್ ಆನ್ ಒನ್ ಲೈನ್ ಕರೆಂಟ್ ಅಫೇರ್ಸ್ ದಾಟ್ಸ್ ವೈ ದಟ್ಸ್ ವೈ ಸ್ಪೇಸ್ ಟೆಕ್ನಾಲಜಿಲಿ ಸಂಸ್ಥೆ ಬಾರಿ ಓದ್ತಿರ್ಬೇಕಾದ್ರೆ ಒಂದು ಸಂಸ್ಥೆ ಇದೆ ಲಾಂಚ್ ಪ್ಯಾಡ್ ಅಂತ ಬಂದಾಗ ಲೈಕ್ ಗವರ್ಮೆಂಟ್ ಮತ್ತು ಪ್ರೈವೇಟ್ ಅಂತ ಇರ್ತಾರೆ ನೆಕ್ಸ್ಟ್ ಏನ್ ಓದ್ಬೇಕು ನೀವು ದಟ್ ಇಸ್ ದಟ್ ಈಸ್ ರಾಕೆಟ್ ಸಿ ರಾಕೆಟ್ಸ್ ಬಗ್ಗೆ ಓದ್ಬೇಕು ಬಿಕಾಸ್ ವಿ ಹಾವ್ ಹ್ಯೂಜ್ ಕರೆಂಟ್ ಅಬಸ್ ಸರ್ ರಾಕೆಟ್ ಅಂದ್ರೆ ರಾಕೆಟ್ ಇಟ್ ಜಸ್ಟ್ ಅನ್ ವೆಹಿಕಲ್ ವಿಚ್ ಕ್ಯಾನ್ ಲಿಫ್ಟ್ ಹ್ಯೂಮನ್ ಬೀಂಗ್ಸ್ ಆರ್ ಹ್ಯೂಮನ್ ಮೇಡ್ ಆಬ್ಜೆಕ್ಟು ಡಿಫ್ರೆಂಟ್ ಪಾರ್ಟ್ ಆಫ್ ದ ಸ್ಪೇಸ್ ಅಂತ ಹೇಳ್ತಾರೆ ಅಂದ್ರೆ ಇದೊಂದು ಮಾನವ ನಿರ್ಮಿತ ಯಂತ್ರವಾಗಿರುತ್ತೆ ರೀ ಇದೇನ್ ಮಾಡ್ತೀರಿ ಮನುಷ್ಯರು ಅಥವಾ ಮನುಷ್ಯರು ಮಾಡಿದ ಕೃತಕ ಉಪಗ್ರಹವನ್ನು ಬಾಹಾಕಾಶದ ಮೂಲೆ ಮೂಲೆಯಲ್ಲಿ ಕೊಂಡೊಯ್ತಿ ಅಂತ ಹೇಳ್ತಾರೆ ಸೊ ಪ್ಲೀಸ್ ರಿಮೆಂಬರ್ಸ್ ಸೊ ಹೀಗಾಗಿ ರಾಕೆಟ್ ಓದ್ತಿರ್ಬೇಕಾದ್ರೆ ಫಸ್ಟ್ ಏನ್ ಮಾಡ್ಬೇಕು ನೀವು ಇಸ್ರೋದಲ್ಲಿ ಏನಾದ್ರೂ ರಾಕೆಟ್ಸ್ ಇದಾವ ಇಸ್ರೋ ರಾಕೆಟ್ ರೀ ನೆಕ್ಸ್ಟ್ ನೆಕ್ಸ್ಟ್ ರಾಕೆಟ್ ಯಾವ್ರಿ ಕರೆಂಟ್ ರಾಕೆಟ್ ನೆಕ್ಸ್ಟ್ ರಾಕೆಟ್ ಹೇಳಿ ಖಾಸಗಿ ಮಂದಿ ರಾಕೆಟ್ ಆ ಖಾಸಗಿಯಲ್ಲಿ ಅಂತ ಶಬ್ದ ಸಿಂಪಲ್ ಎಕ್ಸಾಂಪಲ್ ಫಾರ್ ಒನ್ ಸಿ ಇಸ್ರೋ ಅಂತ ನೋಡ್ಕೊಂಡು ಫಸ್ಟ್ ನಾವು ಸ್ಟಾರ್ಟ್ ಮಾಡಿದ್ರಿ ದಟ್ ಇಸ್ ಎಸ್ ಎಲ್ ವಿ ಅಂತ ಮಾಡಿದ್ರಿ ದಟ್ ಇಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ ಹೇಳ್ತಾರೆ ಅದೇ ಟೈಪ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ ಅಂದಾಗ ಭಾರತದ ಮೊಟ್ಟ ಮೊದಲ ಸೋ ನಿರ್ಮಿತ ಉಪಗ್ರಹ ಉಡಾವಣೆ ಮಾಡಿದ್ ನೋಡ್ಕೊಂಡು ದಟ್ ಇಸ್ ರೋಹಿಣಿ ರೈಟ್ ರೋಹಿಣಿ ರೀ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ರೋಹಿಣಿ ಅಂತ ಬಂದ್ರು ರೋಹಿಣಿ ಅಂತ ಬಂದಾಗ ಇದನ್ನ ನಾವು ಎದರಿಂದ ಉಡಾವಣೆ ಮಾಡಿದ್ವಿ ಎಸ್ ಎಲ್ ವಿ ಯಾಕಂದ್ರೆ ಒಂದ್ ಕಳಿಸಿದ ಫೇಲ್ ಆಯ್ತು ಸೆಕೆಂಡ್ ಕಳಶದಿಕ್ ಫೇಲ್ ಆತು ಆದ್ರೆ ತರ್ಡ್ ರಾಕೆಟ್ ಭಾರತದ ಸೌ ನಿರ್ಮಿತ ಉಪಗ್ರವವನ್ನು ಓಡಾನ್ ಮಾಡಿ ರೋಹಿಣಿ ಐಟ್ ಇದೆ ಅದೇ ಕ್ವಶನ್ ಟ್ವಿಸ್ಟ್ ಮಾಡ್ಬೋದು ಸ್ಟಾರ್ಟಿ ಬರ್ಬೋದ್ರಿ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಇಂಡಿಯಾ ಫಸ್ಟ್ ಎವರ್ ಸ್ಯಾಟಲೈಟ್ ಅಂತ ಕೇಳ್ಬೋದ್ರಿ ಅದೇ ಭಾರತದ ಮೊದಲ ಸ್ಯಾಟಲೈಟ್ ಅಂತ ಬಂದಾಗ ಹತ್ತೊಂಬತ್ ನೂರ ಎಪ್ಪತ್ತೈದರಲ್ಲಿ ಹೇಳ್ತೀರಿ ದಾಟ್ ಇಸ್ ಆರ್ಯ ಎ ಭಟ್ ರೀ ಆರ್ಯ ಭಟ್ ಅಂತ ಹೇಳಿ ಇದು ಸ್ಟಾರ್ಟಿ ಬಟ್ ಇದನ್ನ ಯಾರು ಹೆಲ್ಪ್ ಮಾಡಿದ್ರು ನಾವು ರಷ್ಯಾದ ಸಹಾಯದಿಂದ ನಾವು ಉಡಾವಣೆ ಮಾಡಿದ್ರು ಬಟ್ ಭಾರತವೇ ತಯಾರು ಮಾಡಿ ಭಾರತದ ರಾಕೆಟ್ ಅನ್ನೇ ಬಳಕೆ ಮಾಡ್ಕೊಂಡಂತ ಕ್ವಶನ್ ಬಂದಾಗ ಇವ್ ದ ಕ್ವೆಶನ್ ಇಂಡಿಯಾಸ್ ಬಿಲ್ಟ್ ಅಂಡ್ ಲಾಂಚ್ಡ್ ರಾಕೆಟ್ ಅಂದಾಗ ಸಾರಿ ಸ್ಯಾಟಲೈಟ್ ಅನ್ನ ಪ್ಲೀಸ್ ಗೋ ಫರ್ ರೋಹಿಣಿ ಅದೇ ಸುಮ್ಮನೆ ಸಿಂಪ್ಲಿ ಅಂದ್ರೆ ಭಾರತದ ಮೊಟ್ಟ ಮೊದಲ ರಾಕೆಟ್ ಸಾರಿ ಓಕೆ ಸ್ಯಾಟಲೈಟ್ ಅಂತ ಬಂದಾಗ ಆರ್ಯ ಬಟ್ ವಿತ್ ಹೆಲ್ಪ್ ಆಫ್ ರಷ್ಯಾ ಅಂತ ಹೇಳ್ತಾರೆ ಸೊ ಹೀಗಾಗಿ ಇಸ್ರೋದಲ್ಲಿ ನೋಡ್ಕೊಡಿ ಇದು ಆಲ್ರೆಡಿ ಮುಗಿಸಿದವ್ರು ಬಳಕೆ ಸೊ ಈ ಸುದ್ದಿ ಅಲ್ಲಿಂದ್ರೆ ಎ ಎಸ್ ಎಲ್ ಹೇಳ್ತಾರೆ ಸೆಕೆಂಡ್ ಜನರೇಷನ್ ಅಂತ ಹೇಳ್ತಾರೆ ಬಟ್ ಸುದ್ದಿಯಲ್ಲಿರೋ ಯಾವಾಗ ಗೊತ್ತ್ರಿ ಇವ್ ನೆನಪಿಟ್ಕೊಡ್ರಿ ಪಿ ಎಸ್ ಎಲ್ ವಿ ಜಿ ಎಸ್ ಎಲ್ ವಿ ಜಿ ಎಸ್ ಎಲ್ ವಿ ಇವು ನೋಡ್ಕೊಡ್ರಿ ಅತಿ ಹೆಚ್ಚು ನಾವು ಬಳಕೆ ಮಾಡ್ತಾ ಇರ್ತೀವಿ ಎರಡಲ್ಲ ಈಗ ಆಟ್ ಪ್ರೆಸೆಂಟ್ ಇಸ್ರೋ ಮ್ಯಾಕ್ಸಿಮಮ್ ಯೂಸ್ ಮಾಡಿದೆ ಏನ್ ಗೊತ್ತ್ರಿ ಪಿ ಎಸ್ ಎಲ್ ಮತ್ತೆ ಜಿ ಎಸ್ ಎಲ್ ವಿ ಸೊ ಪಿ ಎಸ್ ಎಲ್ ವಿ ಅಂತ ಬಂದಾಗ ಪಿ ಎಸ್ ಎಲ್ ವಿ ಮೊದಲಿಗೆ ಯಾವಾಗ ಸ್ಟಾರ್ಟ್ ಮಾಡಿದ್ರು ಅಂತ ಕೇಳ್ಬೋದು ಅನ್ನೋದು ಕೇಳಬಹುದು ಪಿ ಎಸ್ ಎಲ್ ವಿ ರಾಕೆಟ್ ಮೊದಲ ಬಾರಿ ಯಾವಾಗ ಸ್ಟಾರ್ಟ್ ಮಾಡಿದ್ರು ದಟ್ ಇಸ್ ನೈನ್ಟೀನ್ ನೈಂಟಿ ತ್ರೀ ಸೊ ಇತ್ತೀಚೆಗೆ ಯಾವಾಗ ಮಾಡಿದ್ರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿಗೆ ಮಾಡಿದ್ರಿ ಸ್ಯಾಟ್ ಅಂತ ಒಂದು ಉಪಗ್ರಹವನ್ನು ಉಡಾವಣೆ ಅಲ್ರಿ ಅವಾಗ ಏನಂತ ಕರೆಂಟ್ ಅಫೇರ್ಸ್ ಅಲ್ಲಿ ಪಿ ಎಸ್ ಎಲ್ ಎಲ್ ವಿ ಫಿಫ್ಟಿ ಏಟ್ ನೆನ್ಪಿಟ್ಕೊಡ್ರಿ ಫಿಫ್ಟಿ ಏಟ್ ಅನ್ನೋದೇ ಗೊತ್ತಿರಿ ಅದ್ ಕಂಬನ್ ಇಂಜಿನ್ ಅಂತ ಅನ್ನೋದು ರಾಕೆಟ್ ದಟ್ ಇಸ್ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಸಿ ಫಿಫ್ಟಿ ಏಟ್ ಅಂದ್ರೆ ಇಲ್ಲಿವರೆಗೆ ನಾವು ಒಟ್ಟು ಅರವತ್ತು ಬಾರಿ ಉಡಾವಣೆ ಮಾಡಿವ್ರಿ ಯಾವುದು ಈ ರಾಕೆಟ್ ತಗೊಂಡು ಬಟ್ ಎಷ್ಟು ಸಾರಿ ವೈ ವಿ ಕೀಪ್ ಸಿ ಫಿಫ್ಟಿ ಏಟ್ ಅಂದ್ರೆ ಟೋಟಲಿ ಹೌ ಮೆನಿ ಟೈಮ್ಸ್ ವಿಫ್ಟೆಡ್ ಸ್ಯಾಟಲೈಟ್ ಯೂಸ್ ಇನ್ ದಿ ಎಸ್ ಎಲ್ ವಿ ರಾಕೆಟ್ ಅಂದ್ರೆ ಸಿಕ್ಸ್ಟಿ ಟೈಮ್ಸ್ ರೀ ಅದ್ರ ಎಷ್ಟು ಬಾರಿ ಯಶಸ್ವಿ ಅಂತ ಬಂದಾಗ ಐವತ್ತೆಂಟು ಹಾಕ್ಬೇಕು ಐವತ್ತೆಂಟು ಅದೇ ರೀತಿ ಜಿ ಎಸ್ ಎಲ್ ವಿ ಅಂತ ಬಂದಾಗ ಜಿ ಎಸ್ ಎಲ್ ವಿ ಸ್ಟಾರ್ಟ್ ಮಾಡಿದ್ರು ಸೊ ಎರಡ್ ಸಾವಿರದ ಒಂದರಿಂದ ಸ್ಟಾರ್ಟ್ ಮಾಡಿದ ಆದ್ರೆ ಈಗ ಜಿ ಎಸ್ ಎಲ್ ವಿ ಅನ್ನೋದನ್ನ ಹೆಸರು ಚೇಂಜ್ ಮಾಡ್ಯಾರ ಆ ಹೆಸರು ಏನಂತಾರೆ ಎಲ್ ವಿ ಎಂ ತ್ರೀ ವಿ ಅಂದ್ರೆ ಲಾಂಚ್ ವೆಹಿಕಲ್ ಮಾರ್ಕ್ ತಿನ್ನೋದು ಮರುನಾಮಕರಣ ಮಾಡ್ರಿ ಎಕ್ಸಾಮ್ಸ್ ನೋಡ್ಕೊಡ್ರಿ ಯಾಕಂದ್ರೆ ರೈಲ್ವೆ ಡಿಪಾರ್ಟ್ಮೆಂಟ್ ಎಕ್ಸಾಮ್ಸ್ ಅಲ್ಲಿ ಲೀಸ್ಟ್ ಒಂದು ಕ್ವಶನ್ ಏನೋ ವಿಸ್ತಾರ ರೂಪದ ಅಬ್ರುವೇಷನ್ ವಿಲ್ ಬಿ ದೇರ್ ಇನ್ ರೈಲ್ವೆ ಎಕ್ಸಾಮ್ಸ್ ಯು ದೇ ಹಾವ್ ದ ದೈರೆಕ್ಟ್ ಕ್ವಶನ್ ವಾಟ್ ಅನ್ ಆಫ್ ಜಿ ಎಸ್ ಎಲ್ ಅಂತ ಕೇಳಬಹುದು ಅಥವಾ ಎಲ್ ವಿ ಎಂ ತ್ರೀ ಅಥವಾ ರೀಸೆಂಟ್ಲಿನೇಮ್ಡ್ ಆಸ್ ಕೆ ದಟ್ ಇಸ್ ಎಲ್ ವಿ ಎಂ ತ್ರೀ ಅಂತ ಕೇಳ್ಬೋದು ಅಂದ್ರೆ ಇತ್ತೀಚೆಗೆ ಕೆಳಗಿನ ಯಾವ ಇಸ್ರೋ ಇಸ್ರೋದ ರಾಕೆಟ್ ಅನ್ನು ಎಲ್ ವಿ ತ್ರೀ ಎಂ ಒಂದು ಬದಲಾವಣೆ ಮಾಡಲಾಗಿದೆ ಅಂತ ಕೇಳಬಹುದು ಅಥವಾ ಅಬ್ರಿವಿಯೇಷನ್ಸ್ ಆದ್ರೆ ಬಿಕಾಸ್ ಒನ್ ಲೈನ್ ಕೇಳ್ತಾರೆ ಸೊ ಪ್ಲೀಸ್ ರಿಮೆಂಬರ್ ದಟ್ ಇಸ್ ಇಸ್ರೋ ರಾಕೆಟ್ ಅಲ್ಲಿ ನೋಡ್ಕೊಡಿ ಈ ನಾಲ್ಕು ನಾವು ಬಳಕೆ ಮಾಡ್ತೇವೆ ಬಟ್ ಸರ್ ಕರೆಂಟ್ ಅಫೇರ್ಸ್ ಅಂತ ಬಂದಾಗ ಆಬ್ವಿಯಸ್ಲಿ ಕರೆಂಟ್ ಅಫೇರ್ಸ್ ಬಂದಾಗ ಭಾರತ ಸರ್ಕಾರ ಮಾಡ್ತೀವಿ ಗೊತ್ತೀ ಇಫ್ ಐ ಟು ಐ ಹಾವ್ ಟು ಲಿಫ್ಟ್ ವೆರಿ ಸ್ಮಾಲ್ ಸ್ಯಾಟಲೈಟ್ ಫಾರ್ ಲಿಮಿಟೆಡ್ ಟೈಮ್ ಅಂತ ಕೊಡ್ರಿ ಪ್ರತಿ ಸಲ ನಾವು ಪಿ ಎಸ್ ಎಲ್ ವಿ ಜಿ ಎಸ್ ಎಲ್ ವಿ ವೇಟ್ ಮಾಡ್ಕೊಂಡು ಕುಂದ್ರ ಕಾಲ ಅದ್ರ ಬದಲಿಗೆ ನೋಡ್ಕೊಂಡ್ರಿ ನಾವು ಸಣ್ಣದೊಂದು ಒಂದು ರಾಕೆಟ್ನ ರಾಕೆಟ್ ನ ತಯಾರ ಮಾಡಿದ್ರೆ ಚಲೋ ಇರುತ್ತಲ್ಲ ಸೊ ದರ್ ಸಣ್ಣ ರಾಕೆಟ್ ಗೊತ್ತಿರಿ ಎಸ್ ಎಸ್ ಎಲ್ ವಿ ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಇದು ಸುದ್ದಿಯಲ್ಲಿ ಇದ್ರೆ ಯಾಕಂದ್ರೆ ಇದನ್ನ ನಾವು ಎರಡ್ ಸಾವಿರದ ಇಪ್ಪತ್ತ್ ಮೂರ್ಲಿ ಯಶಸ್ವಿ ಆಗಿ ಮಾಡಿದ್ವಿ ಮತ್ತು ಸಿಂಗಾಪುರದ ಎರಡು ರಾಕೆಟ್ ಅದಕ್ಕೆ ಎರಡು ಸ್ಯಾಟಲೈಟ್ ಯು ಮೇ ಹಾವ್ ದ ದಶನ್ ಸರ್ ಎಸ್ ಎಸ್ ಎಲ್ ವಿಮೇಲೆ ಮತ್ತೆ ಏನಿದೆ ಕರೆಂಟ್ ಅಫೇರ್ಸ್ ದಟ್ ಇಸ್ ದಟ್ ಈಸ್ ದಟ್ ಈಸ್ ಲಾಂಚ್ ವೆಹಿಕಲ್ ಟಿ ಡಿ ಒನ್ ಅಂತ ಹೇಳ್ತಾರೆ ಅಂದ್ರೆ ಇನ್ನೊಂದೇನ್ ನೋಡಿ ಅಂದ್ರೆ ಮರು ಬಳಕೆ ಉಪಗ್ರಹವನ್ನು ಕೂಡ ನಾವು ಯಶಸ್ವಿಯಾಗಿ ಪ್ರಯೋಗ ಮೀನ್ಸ್ ರೀಸೆಂಟ್ ಮೀನ್ಸ್ ರೀಸೆಂಟ್ಲಿ ಇಂಡಿಯಾಸ್ ಫಸ್ಟ್ ಎವರ್ ಇಂಡಿಯಾ ಲಾಂಚ್ ವೆಹಿಕಲ್ ಟೆಕ್ನಾಲಜಿಕಲ್ ಡೆಮಾನ್ಸ್ಟ್ರೇಷನ್ ಅಂತ ಹೇಳ್ತಾರೆ ಸೊ ಇದು ಕ್ವಶನ್ ಏನ್ ಗೊತ್ರಿ ಒಂದು ಸಂಸ್ಥೆ ಲಾಂಚ್ ಪ್ಯಾಡ್ ಮತ್ತು ಕೆ ರಾಕೆಟ್ಸ್ ಅಂತ ಹೇಳ್ತಾರೆ ರಾಕೆಟ್ಸ್ ಅಂತ ಬಂದಾಗ ಕರೆಂಟ್ ಸರ್ ಖಾಸಗಿ ಅಂತ ಬಂದಾಗ ನೆಕ್ಸ್ಟ್ ರೀ ಖಾಸಗಿ ಅಂತ ಬಂದಾಗ ಖಾಸಗಿ ಅಂತ ಬಂದಾಗ ಪ್ಲೀಸ್ ರಿಮೆಂಬರ್ ಆಲ್ರೆಡಿ ಇದು ಕ್ವೆಶನ್ ಆಗೈತ್ರಿ ಆಲ್ರೆಡಿ ಕ್ವಶನ್ ಆಗಿದೆ ರೀ ಆಲ್ರೆಡಿ ಇಟ್ ಬಿನ್ ಇಟ್ ಹ್ಯಾಸ್ ಬಿನ್ ಆಸ್ಟ್ ಆಲ್ರೆಡಿ ಇದು ಕ್ವಶನ್ ಆಗಿದೆ ಅಂತಂದಾಗ ಸರ್ ಮತ್ತೆ ಹೆಂಗ್ ಬರ್ಬೋದು ಖಾಸಗಿ ಅಂತ ಬಂದಾಗ ಭಾರತದ ಮೊದಲ ಖಾಸಗಿ ರಾಕೆಟ್ ಯಾವುದು ಅಂತ ಕೇಳ್ತಾನ ಅಥವಾ ಆ ಕಂಪನಿ ಹೆಸರು ಕೇಳ್ಬೋದು ಯಾವ್ದ್ರಿ ರಾಕೆಟ್ ಹೆಸರು ದಟ್ ಈಸ್ ವಿಕ್ರಮ್ ಎಸ್ ರೈಟ್ ಭಾರತದ ಮೊದಲ ಖಾಸಗಿ ರಾಕೆಟ್ ನೋಡ್ರಿ ಖಾಸಗಿ ಲಾಂಚ್ ಪ್ಯಾಡ್ ಅಂತಂದ್ರೆ ಯಾವತ್ತ ಗೋಪರ್ ಅಗ್ನಿ ರೀ ಲಾಂಚ್ ಪ್ಯಾಡ್ ಅಂತ ಬಂದ್ರೆ ಅಗ್ನಿಕುಲ್ ಹೋಗ್ರಿ ಆದ್ರೆ ರಾಕೆಟ್ ಅಂತ ಬಂದಾಗ ಪ್ಲೀಸ್ ಗೋಪರ್ ಪ್ಲೀಸ್ ಗೋಪರ್ ವಿಕ್ರಮ್ ಎಸ್ ಅಂತ ಯಾಕಂದ್ರೆ ಭಾರತದ ಮೊದಲ ಐತ್ರಿ ಯಾವ ಕಂಪ್ನಿ ತಯಾರ ಮಾಡಿ ಅದ್ರ ಕೇಂದ್ರ ಕಚೇರಿ ಇಸ್ ಸ್ಕೈ ರೂಟ್ ಏರೋಸ್ಪೇಸ್ ರೀ ಸ್ಕೈ ರೂಟ್ ಏರೋಸ್ಪೇಸ್ ಅನ್ನೋದು ಹೈದ್ರಾಬಾದ್ ಅಲ್ಲಿ ಒಂದು ಕಂಪ್ನಿ ಇದೆ ರೀ ದಾಟ್ ಇಸ್ ಹೈದರಾಬಾದ್ ರೀ

ಭಾರತದ ಎರಡನೇ ಖಾಸಗಿ ರಾಕೆಟ್ ಅನ್ನು ಕೂಡ ಉಡಾವಣೆ ಮಾಡುವ ಹಂತದಲ್ಲಿ ಆಗ ರಾಕೆಟ್ ಹೆಸರೇನ್ರಿ ದಟ್ ಇಸ್ ಅಗ್ನಿ ಬಾನ್ ಭಾರತದ ಮೊದಲ ಖಾಸಗಿ ರಾಕೆಟ್ ಅಂತಂದ್ರೆ ಯು ಹಾವ್ ಟು ಗೋ ವಿಕ್ರಮ ಹೆಸರಿ ಅದೇ ಭಾರತದ ಎರಡನೇ ಖಾಸಗಿ ರಾಕೆಟ್ ಅಗ್ನಿ ಬಾನ್ ಅನ್ನೋದು ಇನ್ನೇನ್ ನ್ಯೂಸ್ ಅಲ್ಲಿ ಇದೆ ಸೊ ಇದನ್ನ ತಯಾರು ಮಾಡಿದ್ದ ಯಾವ ಕಂಪ್ನಿ ದಟ್ ಇಸ್ ಆಲ್ರೆಡಿ ಹೇಳಿದ್ರಿ ದಟ್ ಇಸ್ ಅಗ್ನಿಕುಲ್ ಅಗ್ನಿಕುಲ್ ಕಾಸ್ಮಸ್ ಹಾಗಾದ್ರೆ ಇದ್ರ ಕಂಪ್ನಿ ದಟ್ ಇಸ್ ಚೆನ್ನೈ ಐತಿ ಚೆನ್ನೈ ತಮಿಳ್ನಾಡು ಸೊ ಹೀಗಾಗಿ ಸ್ಪೇಸ್ ಟೆಕ್ನಾಲಜಿ ಪ್ಲೀಸ್ ಗೋ ಬೈ ಇನ್ ಡೆಪ್ ರೀ ಇನ್ ಡೆಪ್ ನಾವು ಎಕ್ಸಾಮ್ ಬರೀತಾ ಇರೋದು ಒಂದು ರೈಲ್ವೆ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಬರೆಯ ಹೊರತು ಇಸ್ರೋ ರೀ ಇಫ್ ಆರ್ ಪ್ರಿಪೇರಿಂಗ್ ಫಾರ್ ಇಸ್ರೋ ಡಿಪಾರ್ಟ್ಮೆಂಟ್ ದೆನ್ ಯು ಹೌ ಟು ಫಾರ್ ಇನ್ ಡೆಪ್ ಅಂತ ಹೇಳ್ತಾರೆ ಸೊ ನಾವು ಆರ್ ಪ್ರಿಪೇರಿಂಗ್ ಫಾರ್ ಓನ್ಲಿ ಇಸ್ ರೈಲ್ವೇಸ್ ಅಂದಾಗ ಏನೇನು ಕರೆಂಟ್ ಅಬೇಸ್ ವೇರ್ ಡೂಯಿಂಗ್ ಅಚೀವ್ಮೆಂಟ್ ದಟ್ಸ್ ಸಫಿಶಿಯಂಟ್ ಅಂತ ಹೇಳ್ತಾರೆ ಸೊ ಹೀಗಾಗಿ ಇದು ಬೇಸಿಕ್ಸ್ ಆದ್ಮೇಲೆ ಸರ್ ನೆಕ್ಸ್ಟ್ ಯಾವ ಟಾಪಿಕ್ಸ್ ಓದಬೇಕು ದಟ್ ಇಸ್ ವಿತ್ ರೆಸ್ಪೆಕ್ಟ್ ಟು ಸ್ಪೇಸ್ ಟೆಕ್ನಾಲಜಿ ಸ್ಪೇಸ್ ಟೆಕ್ನಾಲಜಿ ಅಂತ ಒಂದು ಕವರ್ ಮಾಡಿದ್ವಿ ಈಗ ರಾಕೆಟ್ ಅಂದ್ರೆ ಇನ್ಸ್ಟಿಟ್ಯೂಷನ್ ನೆಕ್ಸ್ಟ್ ದಟ್ ಇಸ್ ಲಾಂಚ್ ಪ್ಯಾಡ್ ಏನ್ ಸ್ಪೇಸ್ ಪ್ರೊಜೆಕ್ಟ್ಸ್ ಮೇಲೆ ಕೇಳ್ತಾನೆ ಸ್ಪೇಸ್ ಪ್ರಾಜೆಕ್ಟ್ ಸ್ಪೇಸ್ ಪ್ರೊಜೆಕ್ಟ್ಸ್ ಅಂತ ಫಸ್ಟ್ ಏನ್ ಮಾಡ್ಬೇಕು ನೀವು ದಟ್ ಇಸ್ ಸಂವಹನ ಹಾಗೂ ಸಂಚರಣೆ ದ್ ನೋಡಿ ಸಂವಹನ ಸಂಚರಣೆ ಮೀನ್ಸ್ ಕಮ್ಯುನಿಕೇಶನ್

ಸಿ ನೋಡ್ರಿ ನೀವು ಎಲ್ಲೋ ಕೂತ್ಕೊಂಡು ಕ್ಲಾಸ್ ಕೇಳಿದ್ರೆ ನಾ ಇಲ್ಲಿ ಧಾರವಾಡದಲ್ಲಿ ಕ್ಲಾಸ್ ಮಾಡ್ತಾ ಅಂದಾಗ ಸಮ್ ಇಂಟರ್ಮಿಡಿಯೇಟ್ ಇಸ್ ಕನೆಕ್ಟಿಂಗ್ ಬಿಟ್ವೀನ್ ಯು ಅಂಡ್ ಮೀ ರೈಟ್ ಯಾವುದೋ ಒಂದು ವ್ಯವಸ್ಥೆ ನಮ್ಮ ಇಬ್ಬರನ್ನು ಒಂದಾಗ್ತಾ ಇದೆ ಅಂದಾಗ ಆ ವ್ಯವಸ್ಥೆಗೆ ಏನಂತೆ ನಾವು ಕಮ್ಯುನಿಕೇಶನ್ ಪ್ರೊಜೆಕ್ಟ್ಸ್ ಈಗ ನಾ ಎಲ್ಲಿಂದ ಎಷ್ಟು ದೂರದಿಂದ ಮಾತಾಡ್ತೇನೆ ಯಾವ ಭಾಗದಲ್ಲಿ ಅಂದಾಗ ಆಬ್ವಿಯಸ್ಲಿ ಐ ಹ್ಯಾವ್ ಟು ಗೂಪರ್ ನೇವಿಗೇಷನ್ ಸಂಚರಣೆಗೆ ಹೋಗ್ಬೇಕಲ್ರಿ ಓಕೆ ೂಡ್ ಲ್ಯಾಂಗಿಟ್ಯೂಡ್ ಅಂತೇಳಿ ಧಾರವಾಡದಲ್ಲಿ ಅಂದಾಗ ಹೆಂಗ್ ಧಾರವಾಡ ಮಾಡಿದೆ ಹೌ ಎಕ್ಸಾಕ್ಟ್ ಡಿಫೈನ್ ಧಾರವಾಡ ಸಟನ್ ಓಕೆ ಸಟನ್ ಇಮ್ಯಾಜಿನ ಲೈನ್ಸ್ ರೈಟ್ ಅಕ್ಷಾಂಶ ಮತ್ತು ರೇಖಾಂಶ ಹೀಗಾಗಿ ಪ್ರಪಂಚದಲ್ಲಿ ಎಲ್ಲಾ ಗ್ಲೋಬಲ್ ಎಷ್ಟು ಚೆನ್ನೋ ಮತ್ತು ಇಂಡಿಯಾದ ಏನಿದೆ ಹಾಗಾದರೆ ಪ್ರಸ್ತುತವಾಗಿ ಒಟ್ಟು ಎಷ್ಟು ದೇಶಗಳು ಗ್ಲೋಬಲ್ ಅಂದ್ರೆ ಪ್ರಪಂಚವನ್ನೇ ನೋಡುವ ಉಪಗ್ರಹ ವ್ಯವಸ್ಥೆ ಅಂದ್ರೆ ಅದು ಐದು ರೀ ಐದು ಯಾವ್ಯಾವ ಒಂಥರ ನೋಡ್ರಿ ಇಂಡಿಯಾದ ಏನದು ಗೊತ್ತಿಲ್ಲ ಪ್ರಾದೇಶಿಕ ರೈಟ್ ನಾವು ಯಾವ ಹಾವ್ ಓನ್ಲಿ ಪ್ರಾದೇಶಿಕ ದಟ್ ಇಸ್ ರೀಜ್ನಲ್ ಐತ್ರಿ ನಮ್ದು ಟೋಟಲ್ ಗ್ಲೋಬಲ್ ಇಲ್ಲ ಅಂದ್ರೆ ನಾವು ಕೆಲವು ಸೀಮಿತ ಭಾಗವನ್ನು ಮಾತ್ರ ವೀಕ್ಷಣೆಯಲ್ಲಿ ಸಕ್ಷಮವಾಗಿದೆ ಹೊರತು ಇನ್ನು ಪೂರ್ತಿ ಭೂಮಿಯನ್ನು ಅಲ್ಲತ್ತೆ ಹಾಗಾದ್ರೆ ಪೂರ್ತಿ ಭೂಮಿಯನ್ನು ಯಾವ್ದು ರೀ ಗ್ಲೋಬಲ್ ಐದು ದೇಶಗಳಂತ ಐದು ಕಂಟ್ರಿ ಯಾವ್ಯಾವ್ರಿ ದಟ್ ಇಸ್ ಯು ಎಸ್ ಎಸ್ ಎತ್ರಿ ಸಿಸ್ಟಮ್ ಹೆಸರು ಜಿ ಪಿ ಎಸ್ ಅಂತ ಐತ್ರಿ ನೇನ್ಪಿಡ್ರಿ ಜಿ ಪಿ ಎಸ್ ವಿಸ್ತಾರ ರೂಪನ ಕೇಳ್ತಾನೆ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಂತ ಹೇಳ್ತಾರೆ ಹಾಗಾದ್ರೆ ನೆಕ್ಸ್ಟ್ ಯಾವ ದೇಶ ಇದೆ ರೀ ರಷ್ಯಾ ರಷ್ಯಾದಕ್ಕೆ ಏನಂತಾರೆ ಗ್ಲೋನಾಸ್ ಅಂತ ಹೇಳ್ತಾರೆ ಗ್ಲೋನಾಸ್ ಗ್ಲೋನಾಸ್ ಅಂದ್ರೆ ಗ್ಲೋಬಲ್ ಗ್ಲೋಬಲ್ ನೆವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಗ್ಲೋನಾಸ್ ಅಂದಿರ್ತಾರೆ ಅದು ಯಾವ್ದು ಇದ್ರಿ ಸರ್ ನೆಕ್ಸ್ಟ್ ಚೀನಾದ್ ರೀ ಚೀನಾದ ಏನಂತ ಇದ್ರೆ ಹೆಸರು ಬೈಡುರಿ ಬೈಡು ಬೈಡು ಅಂತ ಇದ್ರಿ ಇದನ್ನ ಹೆಸರು ನೇಮ್ ಚೇಂಜ್ ಮಾಡ್ಯಾರಿ ದಟ್ ಇಸ್ ಕಂಪಾಸ್ ಅಂತ ಹೇಳ್ತಾರೆ ಮತ್ ಯಾವ ಕಂಟ್ರಿ ಇದಾವ್ರಿ ನೆಕ್ಸ್ಟ್ ಯಾವ್ದು ಇದ್ರಿ ಇಸ್ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅಂದ್ರೆ ಯುರೋಪಿಯನ್ ಒಕ್ಕೂಟದವರು ಒಂದು ಹೊಂದಿದ್ದಾರೆ ಅದಕ್ಕೆ ಏನಂತಾರೆ ಗೆಲಿಲಿಯೋ ಅಂತ ಹೇಳ್ತಾರೆ ಗೆಲಿಲಿಯೋರಿ ಹಾಗೆ ಲಾಸ್ಟ್ ಒನ್ ದಟ್ ಈಸ್ ಜಪಾನ್ ರೀ ಜಪಾನ್ದ ರೀ ಕ್ವಾಸಿ ಹೆಸರೇಂತ್ರಿ ಕ್ವಾಸಿ ಜನಿತ್ ಅನ್ನೋದು ಅವರ ಉಪಗ್ರಹ ವ್ಯವಸ್ಥೆ ಹೆಸರು ಪ್ಲೀಸ್ ರಿಮೆಂಬರ್ ಈ ಐದು ದೇಶಗಳು ಇಡೀ ಪ್ರಪಂಚವನ್ನೇ ಕವರ್ ಮಾಡಂತ ಉಪಗ್ರಹ ವ್ಯವಸ್ಥೆ ಅದಕ್ಕೆ ಏನಂತ್ರಿ ಗ್ಲೋಬಲ್ ಜಾಗತಿಕ ಅಂತ ಹೇಳ್ತಾರೆ ಹಾಗಾದ್ರೆ ಭಾರತದ ಇದೆನ ಆದ್ರೆ ಭಾರತ ಏನದು ಗೊತ್ತು ನಮ್ದು ದಟ್ ಇಸ್ ರೀಸನಲ್ ಐತೆ ಹಾಗಾದ್ರೆ ಭಾರತದ ವ್ಯವಸ್ಥೆಗೆ ಏನಂತ ನಾವು ನಾವಿಕ್ ಅಂತ ಹೇಳ್ತೀವಿ ರೀ ನಮ್ದು ವ್ಯವಸ್ಥೆ ರೀ ನಾವಿಕ್ ಆದ್ರೆ ಇದು ಲಿಮಿಟೆಡ್ ಐತ್ರಿ ಲಿಮಿಟೆಡ್ ಏನೈತ್ರಿ ಇದು ಕೇವಲ್ ನೋಡ್ಕೊಡ್ರಿ ಇದು ಭೂಮಿ ಆದರೆ ಭೂಮಿ ಆದ್ರೆ ಇದು ಸಮಭಾಜ ಕೃತ್ಯ ಇದು ಏನಂತಾರೆ ಐವತ್ತು ಡಿಗ್ರಿ ಉತ್ತರ ಗೋಳಾರ್ಧ ಮೂವತ್ತು ಡಿಗ್ರಿ ದಕ್ಷಿಣ ಗೋಳಾರ್ಧ ದಟ್ ದ್ ಸೌತನ್ ಹೆಮಿಸ್ಪೇರ್ ಅಂದ್ರೆ ನಮ್ಮ ವ್ಯವಸ್ಥೆ ನಾವಿಕ್ ಅನ್ನೋದು ಭೂಮಿಯ ಉತ್ತರ ಗೋಳಾರ್ಧದಲ್ಲಿ ಐವತ್ತು ಡಿಗ್ರಿ ನಾರ್ತನ್ ಹೆಮಿಸ್ಪೇರಿ ಅಂಡ್ ಸೌತ್ ಐ ಮೂವತ್ತು ಡಿಗ್ರಿ ಸೌತನ್ ಹೆಮಿಸ್ಪೇರಿ ಇಷ್ಟೇ ಕವರೇಜ್ ಮಾಡ್ತಾರೆ ಮತ್ತು ಭಾರತ ಇಲ್ಲಿದೆ ಅಂತ ಕೊಡ್ರಿ ಭಾರತದಿಂದ ಎಷ್ಟು ದೂರವಾದ್ರು ನೋಡ್ಬೋದು ಅಂತ ಹೇಳ್ತಾರೆ ಅವರು ಹದಿನೈದು ನೂರು ಕಿಲೋಮೀಟರ್ ಇದು ಕೂಡ ಕ್ವಶನ್ ಆಗಿದೆ ರೀ ಅಂದ್ರೆ ಇಷ್ಟ ಕವರೇಜ್ ಇದೆ ಬಟ್ ಬರ್ತಾ ಬರ್ತಾ ಹೆಚ್ಚಿಗೆ ಮಾಡ್ತೇವೆ ಅಂತ ಮತ್ತೇನ್ ರೀ ಈ ವ್ಯವಸ್ಥೆಯಲ್ಲಿ ಎಷ್ಟು ಉಪಗ್ರಹಗಳು ಕೆಲಸ ಮಾಡತ್ತರಿ ಒಟ್ಟು ಏಳು ರೀ ಏಳು ಉಪಗ್ರಹಗಳಂತ ಅದರಲ್ಲಿ ನೋಡ್ಕೊಡ್ರಿ ಅದರಲ್ಲಿ ನಾಲ್ಕು ಜಿಯೋ ಸಿಂಕ್ರನಸ್ ಕಂಕ ಕಕ್ಷಿ ಮೂರಲ್ಲಿ ಏಳ್ ಮಾಡ್ತಾವ್ರಿ ಜಿಯೋ ಸ್ಟೇಷನರಿ ಸರಿ ಜಿಯೋ ಸ್ಟೇಷನರಿ ಜಿಯೋ ಸಿಂಕಸ್ ಅಂದ್ರೆ ತಲೆ ಕೆಡ್ಸ್ಕೋಬೇಡ್ರಿ ನಿಮ್ ಎಕ್ಸಾಮಿನೇಷನ್ಗೆ ಇಷ್ಟು ಡೆಪ್ತ್ ಹೋಗಲ್ರಿ ಲೈಕ್ ಅದರದೇ ನೀವು ಸೆಂಟ್ರಲ್ ಗೌರ್ಮೆಂಟ್ ಓದ್ತಿರ್ಬೇಕಾದ್ರ ಜುಕೆ ಕಕ್ಷಿಗಳ ಬಗ್ಗೆ ಕೇಳ್ತಾರೀ ಅಂದ್ರೆ ಆರ್ಬಿಟ್ಸ್ ಬಗ್ಗೆ ಕೇಳ್ತಾನೆ ಐ ತಿಂಕ್ ನ್ಯೂಸ್ ಅಲ್ಲಿ ಆದಿತ್ಯ ಒನ್ ಅಂತವ್ರು ದಟ್ ಇಸ್ ಲ್ಯಾಗ್ರೇಜಿನ್ ಪಾಯಿಂಟ್ ಅಂದ್ರೆ ಇಂಥವೆಲ್ಲ ಒನ್ ಲೈನ್ ಬರ್ತವ್ರಿ ಸೊ ಪ್ಲೀಸ್ ರಿಮೆಂಬರ್ ಅಂದ್ರೆ ಪ್ರೊಜೆಕ್ಟ್ಸ್ ಅಂತ ಬಂದಾಗ ಫಸ್ಟ್ ಏನ್ ಮಾಡ್ಬೇಕು ನೀವು ಕಮ್ಯುನಿಕೇಶನ್ ಪ್ರಾಜೆಕ್ಟ್ ನ ಒಂದ್ ಕಡೆ ಹಾಕೋಬೇಕು ರೀ ಇವೆಲ್ಲ ಇವೇನು ಗೊತ್ತಿರಿ ಏನಾದ್ರು ಸಿ ದಿಸ್ ಆಲ್ ಬಿಲಾಂಗ್ಸ್ ಟು ಗವರ್ಮೆಂಟ್ ಸಾರಿ ಗವರ್ಮೆಂಟ್ ಅಂದ್ರೆ ಅಮೆರಿಕ ಅನ್ನೋದು ಒಂದು ದೇಶ ರೀ ಸರ್ಕಾರ ಅಂತ ಗವರ್ಮೆಂಟ್ ಇಸ್ ಇಟ್ ಖಾಸಗಿ ಮಂದಿ ಏನಾದ್ರು ಮಾಡ್ತಾ ಇದ್ರ ಅಂದಾಗ ಆಬ್ವಿಯಸ್ ನೋಡ್ಕೊಡಿ ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಖಾಸಗಿ ಮಂದಿನೂ ಜಾಸ್ತಿ ಪಾರ್ಟಿಸಿಪೇಟ್ ಮಾಡಿದಾಗ ನಿಮ್ಮ ಎಕ್ಸಾಮಿಗೆ ಬರೋದು ಒನ್ಲೈನ್ ಬರ್ಬೋದು ರೀ ಖಾಸಗಿ ಮಂದಿ ಯಾರಾಗ ಪ್ಲೀಸ್ ನೋಡ್ಕೊಡಿ ಪ್ರೈವೇಟ್ ಪೀಪಲ್ ಯು ಹಾವ್ ಟು ಇನ್ಕ್ಲೂಡ್ ಬಿಕಾಸ್ ರೈಲ್ವೆ ಡಿಪಾರ್ಟ್ಮೆಂಟ್ ಆಲ್ವೇಸ್ ಫೋಕಸ್ ಆನ್ ದಿಸ್ ವರ್ಡ್ ರೈಲ್ವೆ ಡಿಪಾರ್ಟ್ಮೆಂಟ್ ಯಾವಾಗಲೂ ಮೊದಲ ಮೊದಲ ಶಬ್ದದ ಮೇಲೆ ಬಾ ಟಾರ್ಗೆಟ್ ಮಾಡ್ತಾನೆ ಆ ಮೊದಲ ಅಂತ ಬಂದಾಗ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಪ್ರಾಜೆಕ್ಟ್ ಸೈಟ್ ಆ ಮೊದಲಂತ ಬಂದಾಗ ನೋಡ್ಕೊಳಿ ಖಾಸಗಿ ಮಂದಿ ಇನ್ವಾಲ್ವ್ ಮಾಡ್ಕೊಂಡು ಹೋಗ್ಬೇಕ್ರಿ ಬಿಕಾಸ್ ದೇ ಆರ್ ದ ಇನ್ವೆಸ್ಟರ್ಸ್ ರೈಟ್ ದೇ ಆರ್ ದ ಇನ್ವೆಸ್ಟರ್ಸ್ ರೈಟ್ ಸೊ ಹೀಗಾಗಿ ನೀವು ಏನ್ ಮಾಡ್ಬೇಕು ರೀ ಕಂಪ್ನಿ ಹೆಸರು ದಟ್ ಎಕ್ಸ್ ರೀ ಸ್ಪೇಸ್ ಎಕ್ಸ್ ನೆಕ್ಸ್ಟ್ ಯಾವ್ದು ಇದೆ ಕಂಪ್ನಿ ದಟ್ ಇಸ್ ಅಮೇಝಾನ್ ಕಂಪ್ನಿ ರೀ ಅಮೆಜಾನ್ ಅಮೆಜಾನ್ ಕಂಪನಿಯ ರಾ ಅಮೇಜಾನ್ ಕಂಪನಿಯ ಸ್ಪೇಸ್ ಕಂಪ್ನಿ ಹೆಸರು ದಟ್ ಇಸ್ ಇಸ್ ಬ್ಲೂ ಒರಿಜಿನ್ ಒರಿಜಿನ್ ಅಂತಿದೆ ನೆಕ್ಸ್ಟ್ ಯಾವ್ದಿದೆ ಸರ್ ವ್ಯವಸ್ಥೆಗೆ ಆಲ್ರೆಡಿ ಸಿಗ್ನಲ್ ಕೊಡೋದು ದಟ್ ಇಸ್ ಒನ್ ವೆಬ್ ಅಂತ ಹೇಳ್ತಾರೆ ದಟ್ ಇಸ್ ಭಾರತಿ ಏರ್ಟೆಲ್ ಕಂಪ್ನಿ ರೀ ಭಾರತಿ ಏರ್ಟೆಲ್ ಕಂಪ್ನಿದು ಇವರು ತಮ್ಮದೇ ಆದ ಒಂದು ಏನ್ ಗೊತ್ತಿರಿ ಸ್ಪೇಸ್ ಏಜೆನ್ಸಿ ಇಲ್ಲ ಬಟ್ ಇನ್ನೊಬ್ರು ಹೆಲ್ಪ್ ಇಂದ ಮಾಡ್ತಾರಂತ ಹೇಳ್ತಾರೆ ಸೊ ಹೀಗಾಗಿ ನೋಡ್ಕೊಡಿ ಫಸ್ಟ್ ಖಾಸಗಿ ಅಂತ ಬಂದಾಗ ಒಂದು ಸ್ಪೇಸ್ ಎಕ್ಸ್ ಕಂಪ್ನಿ ಅಮೆಝಾನ್ ಕಂಪ್ನಿ ಮತ್ತು ಭಾರತೀಯ ಏರ್ಟೆಲ್ ಕಂಪ್ನಿ ಅಂತ ಹೇಳ್ತಾರೆ ಹಾಗಾದ್ರೆ ಈ ವ್ಯವಸ್ಥೆ ಕಂಪ್ನಿ ಹೆಸರು ಒಂದ್ ಕಡೆ ಇಟ್ಕೊಂಡಾದ್ಮೇಲೆ ಸರ್ ಅವರು ಸಂವಹನ ಮತ್ತು ಸಂಚರಣೆ ಉಪಗ್ರಹದ ವ್ಯವಸ್ಥೆಯ ಹೆಸರು ಏನಂತ ಕೇಳ್ತಾನ್ರಿ ವ್ಯವಸ್ಥೆ ಹೆಸರು ಏನಂತಂದಾಗ ಸ್ಪೇಸೆಕ್ ಏನಂತರಿ ದಟ್ ಈಸ್ ಸ್ಟಾರ್ ಲಿಂಕ್ ಪ್ರಾಜೆಕ್ಟ್ ಅಂತ ಇದ್ರಿ ಪ್ರಾಜೆಕ್ಟ್ ಹೆಸರು ಅಂತ ಸ್ಟಾರ್ ಲಿಂಕ್ ಪ್ರಾಜೆಕ್ಟ್ ಅಂತ ಹೇಳಿದ್ರೆ ಅದೇ ಅಮೆಝಾನ್ ಕಂಪ್ನಿದ್ರೆ ಹೆಸರು ದಟ್ ಈಸ್ ಕ್ಯೂಪರ್ ಅಂತ ಇದೆ ಅದೇ ಭಾರತೀಯ ಏರ್ಟೆಲ್ ಏನೈತೆ ಮೇಲ್ ಬರೆದಲ್ಲ ಒನ್ ವೆಬ್ ಅಂತ ಹೇಳ್ತಾರೆ ಒನ್ ವೆಬ್ ಒನ್ ಆಲ್ರೆಡಿ ಈ ಕಂಪನಿ ಭಾರತದಲ್ಲಿ ಅನುಮತಿ ಪಡೆದಿರಿ ಅನುಮತಿ ಪಡೆದ ಉಪಗ್ರಹಗಳ ಮುಖಾಂತರ ಮೊಬೈಲ್ ಸೇವೆಗಳನ್ನು ಮತ್ತು ಇಂಟರ್ನೆಟ್ ಸೇವೆಗಳನ್ನು ಒದಗಿಸಲು ಯಾವ ಕಂಪ್ನಿ ಅಂತ ಬಂದ್ರೆ ದಟ್ ಇಸ್ ಒನ್ ವೆಬ್ ಅಂತ ಹೇಳ್ತಾರೆ ಓಕೆ ಅದು ಯಾವ ಕಂಪ್ನಿ ಭಾರತೀಯ ಏರ್ಟೆಲ್ ಕಂಪ್ನಿ ಅಂತ ಹೇಳ್ತಾರೆ ಸೊ ಹೀಗೆ ನೆನ್ಪಿಟ್ರಿ ಆದ್ರೆ ಇಫ್ ಪಾಸಿಬಲ್ ಓನರ್ಸ್ ನೆನಪಿಟ್ಕೊಡ್ರಿ ಕಂಪ್ನಿ ಓನರ್ಸ್ ಸ್ಟಾರ್ಲಿಂಕ್ ಅಂದ್ರೆ ಓಕೆ ಸ್ಪೇಸಿಕ್ ಕಂಪ್ನಿ ಓನರ್ ಓನರ್ ದಟ್ ಇಸ್ ಎಲ್ ಮಸ್ಕ್ ರೈಟ್ ಮಸ್ಕ್ ಅಮೇಜಾನ್ ಕಂಪ್ನಿದಾರೆ रिजर्व्ह सेवारी रिजर्व संत्योत्तर आदि वन में बनता की इले ಹೆಸರು ಬರ್ದಿ ನೋಡಿ that is भारती मित्तलनहरु युव सद्य होनर ಇದ್ದಾರೆ ಅಂದ್ರೆ ಶೇರ್ಸ್ ಜಾಸ್ತಿ দিবেন ಅಂತ ಸೋ इवन ಗೊತ್ತಿ ಖಾಸಗಿ ಮಂದಿ ಅಂತ ಇಸ್ ಆಲ್ ಫಾರಿണേರ್ಸ್ ರೈಟ್ ಇಸ್ ಇಟ್ ವಿ ಹಾವ್ ಆ ಇಂಡಿಯನ್ ಇಂಡಿಯನ್ಸ್ ಯಾರದವ ನೆನಪಿಟ್ಟು ಮನೆ ಮನೆ ಒಂದು ಕರೆಂಟ್ ಬಸ್ರಿ ಭಾರತದ ಮೊಟ್ಟ ಮೊದಲ ಟೆಲಿಕಾಂ ಕಂಪ್ನಿ ಸ್ಯಾಟೆಲೈಟ್ ಗಳ ಮುಖಾಂತರ ನೋಡ್ಬೋದು ನಾವೆಲ್ಲ ಯೂಸ್ ಮಾಡ್ತಾ ಇರೋದೇ ಯಾರು ಯೂಸಿಂಗ್ ದ ಸಿಗ್ನಲ್ ದಟ್ ಇಸ್ ಸೆಲ್ಯುಲರ್ ನೆಟ್ವರ್ಕ್ ಅಂದ್ರೆ ನಾವು ಮೊಬೈಲ್ ಇಂದ ಮೊಬೈಲ್ ಇರುವ ಮೈಕ್ರೋ ಪ್ರೊಸೆಸರ್ ನಾವು ಕೊಟ್ಟ ಮಾಹಿತಿನ ಏನ್ ಮಾಡ್ತಿದ್ರಿ ಕನ್ವರ್ಟ್ ಮಾಡ್ಕೊಂಡು ಕನ್ವರ್ಟ್ ಮಾಡ್ಕೊಂಡು ನಮ್ಗೆ ಟವರ್ ಕಳ್ತಿದ್ರೆ ಟವರ್ ಇಂದ ಹೋಗಿ ಉಪಗ್ರಹದಿಂದ ಟವರ್ ಮತ್ತೆ ನಮ್ಗೆ ಬರ್ತದ್ರಿ ಅದೇ ಯಾವ್ದಾರ ವಾತಾವರಣದಲ್ಲಿ ಬದಲಾವಣೆ ಆದ್ರೆ ಡಿಸ್ಟರ್ಬೆನ್ಸ್ ಆಗ್ತಾವೆ ಸಿಗ್ನಲ್ ಕಟ್ ಆಗ್ತಾವ್ರಿ ಅದೇ ಸ್ಯಾಟೆಲೈಟ್ ಮುಖಾಂತರ ಅಂದಾಗ ದೇರ್ ಇಸ್ ನೋ ಇಂಟರ್ಫ್ರೆನ್ಸ್ ಆಫ್ ಕ್ಲೈಮೇಟ್ ಕಂಡೀಷನ್ಸ್ ಅಂದಿರ್ತಾರೆ ನೇರವಾಗಿ ಉಪಗ್ರಹ ಐ ಥಿಂಕ್ ಊರಿ ಪಿಕ್ಚರ್ ನೋಡ್ರಿ ಅಂತ ಲೈಕ್ ಸರ್ಜಿಕಲ್ ಸ್ಟ್ರೈಕ್ ರಿ ಅಲ್ಲಿ ನಮ್ಮ ನ್ಯಾಷನಲ್ ಸೆಕ್ಯೂರಿಟಿ ಏಜೆನ್ಸಿ ಹೆಡ್ ಅಜಿತ್ ದೇವ್ ಏನ್ ಮಾಡ್ತಾರೆ ಸ್ಯಾಟೆಲೈಟ್ ಫೋನ್ ಯೂಸ್ ಮಾಡ್ತಾರೆ ಅಂದ್ರೆ ಹ್ಯಾಕ್ ಮಾಡಲು ಕಷ್ಟ ಆಗತ್ತೆ ಅಂತ ಹೇಳ್ತಾರೆ ಸೊ ಪ್ಲೀಸ್ ಮಿಮ್ ಭಾರತದ ಕಂಪ್ನಿ ಯಾವ್ದು ಮನೆ ಕೊಟ್ಟ ದಟ್ ಇಸ್ ಜಿಯೋ ಸ್ಪೇಸ್ ಫೈಬರ್ ಅಂತ ಹೇಳಿ ಇದು ಭಾರತದ ಮೊಟ್ಟ ಮೊದಲ ಕಂಪನಿ ಅನುಮತಿ ತಂದ್ರೆ ಉಪಗ್ರಹಗಳ ಮುಖಾಂತರ ಸರ್ವಿಸ್ ಅದೇ ರೀ ಅದೇ ಬಂದಾಗ ಖಾಸಗಿ ಮಂದಿ ಯು ಕ್ಯಾನ್ ರಿಮೆಂಬರ್ ದೀಸ್ ಲೈಫ್ಸ್ ಅಂತ ಹೇಳ್ತಾರೆ ಸೊ ಓದ್ತಿರ್ಬೇಕು ಇದೇ ತಾಯಿ ಓದಬೇಕ್ರಿ ಸರ್ ನೆಕ್ಸ್ಟ್ ಒಳಗ ವಾಟ್ ಆರ್ ದಿಂಗ್ ಯು ಹೌ ಟು ಪ್ರೊಜೆಕ್ಟ್ ಆರ್ ಯು ಫೋಕಸ್ ಪ್ರೊಜೆಕ್ಟ್ ಅಲ್ಲಿ ನೋಡ್ಕೊಂಡು ನೆಕ್ಸ್ಟ್ ಏನ್ ದಟ್ ಇಸ್ ಗ್ರಹಗಳ ಅಧ್ಯಯನ ರೀ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ರೀ ಗ್ರಹಗಳಂತಂದ್ರೆ ಪ್ಲಾನೆಟರಿ ಮಿಷನ್ಸ್ ಪ್ಲಾನೆಟರಿ ಮಿಶನ್ಸ್ ಮಾಡ್ಬೇಕ್ರಿ ದಟ್ ಇಸ್ ಮಾರ್ಸ್ ಅಂದ್ರೆ ಮಂಗಳ ಗ್ರಹದ ನೆಕ್ಸ್ಟ್ ಅಧ್ಯಯನ ಮಾಡ್ಬೇಕು ನೀವು ಜುಪಿಟರ್ ಜುಪಿಟರ್ ದಟ್ ಇಸ್ ದಟ್ ಇಸ್ ದಟ್ ಇಸ್ ಗುರು ಗ್ರಹದ ಸಿ ಹ್ಯಾವ್ ಒನ್ ಕ್ವಶನ್ ಸಿ ಇವನ್ನೆಲ್ಲ ಭೂಮಿ ಹಾಳು ಮಾಡ್ಕೊಂಡು ವೈ ವಿ ಹಾವ್ ಟು ಸ್ಟಡಿ ಪ್ಲಾನ್ ಬಿಕಾಸ್ ಪ್ರೊಜೆಕ್ಟ್ ವರ್ಕ್ ಮಾಡ್ಬೇಕಾದ್ರೆ ವಿ ಹಾವ್ ವಿನ್ ಇನ್ವೆಸ್ಟ್ ಹ್ಯೂಜ್ ಮನಿ ರೈಟ್ ನೋಡ್ರಿ ನಾವು ಚಂದ್ರಯಾನ ತ್ರೀ ಪ್ರೊಜೆಕ್ಟ್ ಮಾಡ್ಬೇಕಾದ್ರೆ ಆರುನೂರ ಹದಿನೇಳು ಕೋಟಿ ರೂಪಾಯಿ ಖರ್ಚು ಮಾಡಿದ್ವಿ ಆರುನೂರ ಹದಿನೇಳು ಕೋಟಿ ರೂಪಾಯಿ ಹೌ ಎಕ್ಸಾಕ್ಟ್ಲಿ ಗೌರ್ಮೆಂಟ್ ಬ್ರಾಡ್ ಸಿಕ್ಸ್ ಹಂಡ್ರೆಡ್ ಸೆವೆಂಟೀನ್ ಕೋರ್ ಬೈ ಗಿವಿಂಗ್ ಸರ್ವಿಸ್ ಟು ಪಬ್ಲಿಕ್ ರೈಡ್ ಜನ ಏನಾರ ನನಗೆ ಸೇವೆ ಕೊಡು ನಾ ತೆರಿಗೆ ಕಟ್ತೇನೆ ಸೇವೆ ಏನು ಕೊಟ್ಟರು ನನಗೆ ಫ್ಯಾನ್ ಹಾಕಿದ್ರು ಅಂತ ಎತ್ತಿರ್ತಾರೆ ಎ ಸಿ ಮತ್ತು ಫ್ಯಾನ್ ವಿದ್ಯುತ್ ಬೇಕು ವಿದ್ಯುತ್ ಬೇಕಾದ್ರೆ ಐ ಹಾವ್ ಟು ಬರ್ನ್ ಸಮಥಿಂಗ್ ಟು ಜನರೇಟ್ ಎಲೆಕ್ಟ್ರಿಸಿಟಿ ರೈಡ್ ಆ ಬರ್ನ್ ಮಾಡಿದ ಅದು ಕಲ್ಲಿದ್ದರ್ಬೋದು ಏನಿರ್ಬೋದು ಅಂದಾಗ ಭೂಮಿಯನ್ನು ನಾಶ ಮಾಡಿ ಬಂದ ಹಣದಿಂದ ಬೇರೆ ಗ್ರಹಗಳ ಅಧ್ಯಯನ ಓದು ಅವಶ್ಯಕತೆ ಇದೆಯಾ ಎಸ್ ಸರ್ ವಿ ಹಾವ್ ಟು ಕೆ ಸ್ಟಡಿ ಅನದರ್ ಪ್ಲಾಂಟ್ ಯಾಕಂದ್ರೆ ನಮ್ಮ ಸೌರ ಮಂಡಲ್ ಒಂದಾನೊಂದು ಐ ತಿಂಕ್ ಜವರಪ್ಪ ಓದಿರ್ತೇವೆ ಸೌರ ಸೌರಮಂಡಲ ಒಂದಾನೊಂದು ಟೈಮ್ ಎಲ್ಲ ಗ್ರಹಗಳು ಒಂದಾಗಿದ್ದು ಸಡನ್ಲಿ ಬ್ಲಾಸ್ಟ್ ಆಗಿ ಅಂದ್ರೆ ಸ್ಫೋಟಕವಾಗಿ ಬೇರೆ ಬೇರೆ ಆಯ್ತು ಅಂತ ಇದೆ ರೀ ಪ್ರಶನ್ ಇದೆ ಅಂತ ಅದೇ ಟೈಪ್ ಒಂದಾನೊಂದು ಕಾಲದಲ್ಲಿ ಭೂಮಿಯ ಜೊತೆ ಎಲ್ಲ ಗ್ರಹಗಳಿದ್ದು ಅಂದರೆ ಅವುಗಳಲ್ಲಿ ಜೀವ ಇರ್ಬೋದಲ್ಲ ಲೈಫ್ ಡೆಫಿನೆಟ್ಲಿ ದರ್ಸಿಸ್ಟ್ ಅನದರ್ ಪ್ಲಾನೆಟ್ ಆಲ್ಸೋ ರೈಟ್ ಈಗ ಸಡನ್ಲಿ ಬೇರೆ ಗ್ರಹದ ಮೇಲೆ ಏಕೆ ಲೈಫ್ ಎಕ್ಸಿಸ್ಟಿಂಕ್ಟ್ ಆಗಿ ಅಂತ ತಿಳ್ಕೊಂಡರೆ ತಿಳ್ಕೊಂಡರೆ ನೌ ವಿ ಹಾವ್ ಟು ಪ್ರೊಟೆಕ್ಟ್ ಓಕೆ ನೌ ಪ್ರೊಟೆಕ್ಟ್ ಅರ್ ಫಾರ್ ದ ಫ್ಯೂಚರ್ ಜನರೇಷನ್ ಬೇರೆ ಗ್ರಹದ ಮೇಲೆ ಜೀವಿ ಇತ್ತು ಅಥವಾ ಹೇಗೆ ಅಂತ್ಯ ಆಗಿದೆ ಅಂತ ಗೊತ್ತಾಯ್ತು ಅಂತ ತಿಳ್ಕೊಡ್ರಿ ನಮ್ಮ ಭೂಮಿಯನ್ನು ಮುಂದಿನ ಪೀಳಿಗೆ ಉಳಿಸಬಹುದು ಅದಕ್ಕೆ ನಾವು ವಿ ಆರ್ ಸ್ಟಡಿಂಗ್ ಅನದರ್ ರೈಟ್ ಸೊ ಹೀಗಾಗಿ ಮಂಗಳ ಗ್ರಹ ಅಂತ ಬಂದಾಗ ಒಂದು ನೋಡ್ಕೊಳಿ ಮಂಗಳ ಗ್ರಹ ಅಂತ ಬಂದಾಗ ನೀವೇನ್ ಬದ್ಬೇಕ್ರಿ ಆರ್ಬಿಟರಿ ಮಿಷನ್ಸ್ ಓದಬೇಕ್ರಿ ಸರ್ ಆರ್ಬಿಟ್ರಿ ಮಿಷನ್ ಅಂದ್ರೆ ಇದು ಮಂಗಳ ಗ್ರಹ ಅಂತ ಹೇಳಿ ಮಂಗಳ ಗ್ರಹದ ಕಕ್ಷೆಯಲ್ಲಿ ನಿಂತುಕೊಂಡು ನಾವು ವೀಕ್ಷಣೆ ಮಾಡ್ತಾ ಇದ್ರಿ ಅದಕ್ಕೆ ಏನಂತಾರೆ ಗೊತ್ತರಿ ಆರ್ಬಿಟರಿ ಮಿಷನ್ಸ್ ಅಂತ ಮೀನ್ಸ್ ಮಂಗಳನ ಕಕ್ಷೆಯಲ್ಲಿ ಒಂದು ಉಪಗ್ರಹ ಇಟ್ಟುಕೊಂಡು ಅದ್ರ ಜೊತೆ ಜೊತೆಗೆ ನಾವು ಅಧ್ಯಯನ ಮಾಡ್ತಾ ಇದಕ್ಕೆ ಏನಂತಾರೆ ಆರ್ಬಿಟ್ರಿ ಮಿಷನ್ಸ್ ಅಂತ ಹೇಳ್ತಾರೆ ನೆಕ್ಸ್ಟ್ ಈಗ ಸುದ್ದಿ ಅಲ್ಲಿ ದಟ್ ಇಸ್ ರೋವರ್ ಅಂಡ್ ಲ್ಯಾಂಡರ್ ರೈಟ್ ಸುದ್ದಿಯಲ್ಲಿ ಏನಂತ ಗೊತ್ತಿರಿ ದ್ ಚಂದ್ರ ಏನಂತೀ ಬಂದಾಗ ರೋವರ್ ಅಂಡ್ ಲ್ಯಾಂಡರ್ ಅಂತ ಹೇಳ್ತಾರೆ ಸರ್ ರೋವರ್ ಮತ್ತು ಲ್ಯಾಂಡರ್ ಅಂದ್ರೆ ನಾವು ಬೇರೆ ಗ್ರಹದ ಮೇಲೆ ಒಂದು ಮಷೀನ್ ಅನ್ನ ಇಡಿಸಿ ಏನ್ ಅಧ್ಯಯನ ಮಾಡ್ತೀವಿ ಅಲ್ಲಿ ಹೋಗಿ ನಿಂತ ನಿಂತು ಅಲ್ಲಿ ಮಣ್ಣು ಕಲೆಕ್ಟ್ ಮಾಡ್ಕೊಂತ ಅಧ್ಯಯನ ಮಾಡ್ತಾರಲ್ಲ ಅದಕ್ಕೆ ಲ್ಯಾಂಡರ್ ಇಲ್ಲ ಸರ್ ಆ ಗ್ರಹದ ಮೇಲೆ ಒಂದು ಯಂತ್ರ ಅಡ್ಡಾಡ್ತತಿ ಅಂತ ಕೊಡ್ರಿ ದಟ್ ಇಸ್ ರೋವರ್ ಮಿಷನ್ಸ್ ಅಂತ ಹೇಳ್ತಾರೆ ರೋವರ್ ಮಿಷನ್ ಲಾಸ್ಟ್ ಏನ್ ಬರ್ತೈತ್ರಿ ಮನುಷ್ಯರಿ ದಟ್ ಈಸ್ ಹ್ಯೂಮನ್ ಮಿಷನ್ಸ್ ವಿ ಹ್ಯೂಮನ್ ಮಿಷನ್ ಪ್ಲೀಸ್ ಇವನ್ನೆಲ್ಲ ನೋಟ್ಸ್ ಮಾಡ್ಕೋಬೇಕ್ರಿ ಜುಪಿಟರ್ ಅಂತ ಬಂದಾಗ ರೀಸೆಂಟ್ಲಿ ಏನಾದ್ರು ಕರೆಂಟ್ ಅಫೇರ್ಸ್ ಇದ್ರೆ ನೋಡ್ಕೋಬೇಕ್ರಿ ನೋಡ್ಕೋಬೇಕಂತ ಹೇಳ್ತಾರೆ ಗ್ರಹಗಳ ಆದ್ಮೇಲೆ ಏನ್ ಮಾಡ್ಬೇಕು ನೀವು ದಟ್ ಇಸ್ ಗ್ರಹಗಳಾದ್ಮೇಲೆ ಏನ್ ಮಾಡ್ಕ್ರಿ ಗ್ರಹಗಳ ಚಂದ್ರನ ಅಧ್ಯಯನ ವೆರಿ ವೆರಿ ಇಂಪಾರ್ಟೆಂಟ್ ಆ ಚಂದ್ರ ಅಧ್ಯಯನ ನೋಡ್ಕೊಡ್ರಿ ಚಂದ್ರ ಅಧ್ಯಯನ ನೋಡ್ಕೊಡಿ ಚಂದ್ರ ಅಂತ ಬಂದಾಗ ಏನ್ ಮಾಡ್ತೀವಿ ನಾವು ದಟ್ ಇಸ್ ಚಂದ್ರನ ದಕ್ಷಿಣ ಧ್ರುವ ಮೇಲೆ ಫೋಕಸ್ ಮಾಡ್ತಾರೆ ಯಾಕಂದ್ರೆ ನಮ್ಮ ಚಂದ್ರಯಾನ ತ್ರಿ ಇಳಿದಿದ್ದೆ ಅಲ್ಲಿ ದಟ್ ಇಸ್ ಚಂದ್ರಯಾನ ತ್ರಿ ಇಳಿದಿದ್ದೆ ದಟ್ ಇಸ್ ದಕ್ಷಿಣ ಧ್ರುವ ಅಲ್ರಿ ಇಲ್ಲಿ ನೋಡ್ಕೊಡ್ರಿ ಯಾಕಂದ್ರೆ ಭೂಮಿ ತನ್ನ ಕಕ್ಷಿ ತಾನೇ ತಿರುಗ್ತಾ ಇರೋದ್ರಿಂದ ಚಂದ್ರ ಕೂಡ ತನ್ನ ಕಕ್ಷಿನ ತಾನೇ ತಿರುಗ್ತಾ ಇರೋದ್ರಿಂದ ನಾವು ಹೊಡೆದಾಗಿಂದ ಸಾಯತನನು ಚಂದ್ರನ ಹಿಂಭಾಗವನ್ನು ನೋಡ್ಲಿಕ್ಕೆ ಆಗಲ್ಲ ಬಿಕಾಸ್ ಅರ್ತ್ ರೋಟೇಟ್ ಅಬೌಟ್ ಇಟ್ ಸೋನ್ ಆಕ್ಸಿಸ್ ಆಸ್ ವೆಲ್ ಆಸ್ ಮೂನ್ ರೊಟೇಟ್ಸ್ ಅಬೌಟ್ ಇಟ್ ಸೋನ್ ಆಕ್ಸಿಸ್ ಅಂಡ್ ಮೂನ್ ರಿವಾಲ್ಸ್ ಅರೌಂಡ್ ದಸ್ ಅರ್ಥ ಚಂದ್ರನು ಕೂಡ ತನ್ನ ಕಕ್ಷೆ ಮತ್ತು ಭೂಮಿಯ ಸುತ್ತಲೂ ಪರಿಭ್ರಮಣೆ ಮಾಡ್ತಾನೆ ಹೀಗಾಗಿ ನಾವು ಹುಡುಗನ್ ಸುಟ್ಟು ಸಹಾಯತ ನೋಡ್ಕೊಳ್ರಿ ನಾವು ಚಂದ್ರನ ಹಿಂಭಾಗವನ್ನು ನೋಡ್ಲಿಕ್ಕೆ ಆಗಲ್ಲ ಸರ್ ಮತ್ತು ತುದಿ ಓಕೆ ಉತ್ತರ ತುದಿ ಮತ್ತು ದಕ್ಷಿಣ ತುದಿ ಯಾಕೆ ನೋಡಲ್ಲ ಯಾಕಂದ್ರೆ ಭೂಮಿ ಹೇಗೆ ತನ್ನ ಕಕ್ಷೆಗೆ ಭಾಗಿದಿಲ್ಲ ಅದೇ ಟೈಪ್ ಭೂಮಿ ಹೇಗೆ ಭಾಗಿದಲ್ಲ ಈ ತರ ಇಪ್ಪತ್ತ್ ಮೂರು ಡಿಗ್ರಿ ತನ್ನ ಕಕ್ಷೆಗೆ ಅದೇ ತರ ಚಂದ್ರವು ಕೂಡ ತನ್ನ ಕಕ್ಷಿಗೆ ಭಾಗಿದ್ರಿ ಹೀಗಾಗಿ ನಾವು ಹುಡುಗನ್ ಸುಟ್ಟು ಈ ಭಾಗವನ್ನು ನಾವು ನೋಡ್ಲಿಕ್ಕೆ ಆಗಲ್ಲ ಅದಕ್ಕೆ ನಮಗೆ ಕ್ಯೂರಿಯಾಸಿಟಿ ಏನು ಯಾಕಂದ್ರೆ ಭೂಮಿಯನ್ನು ಸುತ್ತುವ ಒಂದೇ ಒಂದು ನೈಸರ್ಗಿಕ ಉಪಗ್ರಹ ಅಂದ್ರೆ ಚಂದ್ರ ಅಂತ ಹೇಳ್ತಾರೆ ಅಂದ್ರೆ ಮೊಂದಾನೊಂದು ಕಾಲ ಚಂದ್ರವು ಕೂಡ ಭೂಮಿಯ ಭಾಗವಾಗಿದ್ದರೆ ಇದ್ದರೆ ಇದ್ದರೆ ಅಲ್ಲಿ ಹೇಗೆ ಜೀವಿ ಅಂತ ಆಯ್ತು ವಿ ಹಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ವೈ ಚಂದ್ರ ಏನೈತೆ ಅಂತ ಹೇಳ್ತಾರೆ ಸೊ ಇದು ಆಲ್ರೆಡಿ ಕ್ವಶನ್ ಆಗಿದೆ ಅಂತ ಬಂದಾಗ ನಿಮ್ಗೆ ಏನ್ ಕೇಳ್ಬೋದು ಈಗ ಅಪ್ಕಮಿಂಗ್ ಮಿಷನ್ಸ್ ಅಪ್ಕಮಿಂಗ್ ಮಿಷನ್ಸ್ ಅಂತ ಬಂದಾಗ ಅಪ್ಕಮಿಂಗ್ ಮಿಷನ್ಸ್ ಅಂತ ಬಂದಾಗ ಅಲ್ಲಿ ಟೇಕ್ ಸಿಂಪಲ್ ಎಕ್ಸಾಂಪಲ್ ದಾಟ್ ಇಸ್ ಮನುಷ್ಯರ ಮಿಷನ್ ಏನೈತ್ರಿ ಅರ್ಥ ಮಿಷನ್ ಥೀರಿ ಅದು ಎಲ್ಲಿ ಹೇಳ್ತೈತ್ರಿ ಚಂದ್ರನ ದಕ್ಷಿಣ ಧ್ರುವದಕ್ಕೆ ಅಂದ್ರೆ ಮನುಷ್ಯರನ್ನು ಕೊಂಡೊಯ್ತಾ ಇದ್ರಿ ಯಾವುದು ನಾಸಾ ಅಂದ್ರೆ ಸಾರಿ ಅಮೇರಿಕ ರೀ ಅಮೇರಿಕ ಅಮೇರಿಕ ದೇಶ ಇಳಿಸಿದ್ರಿ ಅದೇ ಟೈಪ್ ಏನ್ ಕೊಡ್ರಿ ಮನೆ ಮನೆ ಒಂದು ಕರೆಂಟ್ ಅಮರ್ಸ್ ಬಂತರಿ ದಾಟ್ ಇಸ್ ಸ್ಪೇಸ್ ಎಕ್ಸ್ ಕಂಪ್ನಿ ಏನ್ ಮಾಡಿದ್ರು ಪ್ರಪಂಚದಲ್ಲೇ ಮೊಟ್ಟ ಮೊದಲ ಖಾಸಗಿ ಕಂಪ್ನಿ ತನ್ನ ಲ್ಯಾಂಡರ್ ಯಶಸ್ವಿ ಆಗಿ ಉಡಾವಣೆ ಮಾಡ್ತಂದ್ರೆ ಸ್ಪೇಸ್ ಎಕ್ಸ್ ಕಂಪ್ನಿ ಅಂತರಿ ಮೀನ್ಸ್ ಇಟ್ ಇಸ್ ಅ ವರ್ಲ್ಡ್ಸ್ ಫಸ್ಟ್ ಎವರ್ ಫಸ್ಟ್ ಎವರ್ ಪ್ರೈವೇಟ್ ಓಕೆ ನೆನ್ಪಿಟ್ಕೊಡ್ರಿ ನಾವು ಚಂದ್ರ ಏನಂತ ಮಾಡುವ

ಆನ್ಲೈನ್ ಎಕ್ಸಾಮ್ ಅಲ್ಲಿ ನೋಡ್ಕೊಡ್ರಿ ಯಾಕಂದ್ರೆ ಅವ್ರು ಜಸ್ಟ್ ಎರಡ್ ಮೂರ್ ತಾಸು ಹಾಕ್ರೆ ಒಂದು ನೂರ್ ಕ್ವಶನ್ ಪ್ರಿಂಟ್ ಅಂದ್ರೆ ಟೈಪ್ ಮಾಡ್ಲಿಕ್ಕೆ ಅಂತ ಹೇಳ್ತಾರೆ ಸೊ ಹೀಗಾಗಿ ಆ ಲ್ಯಾಂಡರ್ ಹೆಸರು ಕೇಳ್ಬಹುದು ನಿಮ್ ಎಕ್ಸಾಮ್ ಅಲ್ಲಿ ಆ ಲ್ಯಾಂಡರ್ ಹೆಸರು ಏನ್ ಗೊತ್ತಿಲ್ಲ ಅದಕ್ಕೆ ಏನಂತಾರೆ ನೋವಾ ಸಿ ಲ್ಯಾಂಡರ್ ಅಂತ ಹೇಳ್ತಾರೆ ನೋವಾ ಸಿ ಲ್ಯಾಂಡರ್ ಅದಕ್ಕೆ ಪರ್ಟಿಕ್ಯುಲರ್ ಹೆಸರು ಏನಂತಾರೆ ಇಸ್ ಓಡ್ಯಾಸಿಸ್ ಅಂತ ಇರ್ತಾರೆ ಅದರ ಪರ್ಟಿಕ್ಯುಲರ್ ಹೆಸರು ಏನಾರ ನೋವಾಕ್ ಅಂತ ಆಪ್ಷನ್ ಅಲ್ಲಿ ನೋವಾಕ್ ಸಿ ಇದ್ರ ಹಾಕ್ರಿ ಇಲ್ಲತ್ತಂದ್ರ ಓಡ್ಯಾಸಿಸ್ ಅನ್ನೋದು ಆ ಲ್ಯಾಂಡರ್ ಹೆಸರಿತಾರೆ ಯಾವ್ದ್ರ ಇದು ಆದ್ರೆ ಪ್ರಪಂಚದ ಮೊಟ್ಟ ಮೊದಲ ಖಾಸಗಿ ಕಂಪ್ನಿಯ ಲ್ಯಾಂಡರ್ ಅಂತ ಹೇಳ್ತಾರೆ ಲ್ಯಾಂಡರ್ ಅಂತ ನಮ್ದು ನಮ್ದು ವಿಕ್ರಮ ಐತಿ ಸರ್ಕಾರದ ಗೌರ್ಮೆಂಟ್ ಬಟ್ ಪ್ರೈವೇಟ್ ಅಂತ ಹೇಳ್ತಾರೆ ಸೊ ಪ್ಲೀಸ್ ಇಸ್ ಕರೆಂಟ್ ಅಫೇರ್ಸ್ ಅಂತ ಹೇಳ್ತಾರೆ ಸೊ ಲಾಸ್ಟ್ ಏನ್ ಲಾಸ್ಟ್ ಏನಂತಂದ್ರೆ ಒನ್ಸ್ ಅಂದ್ರೆ ಇಸ್ರೋ ಏನಾದರೂ ಏನಾದರೂ ಸ್ಕೀಮ್ ತಗೊಂಡ್ಬಂದಿದ್ದಾರೆ ಲೈಕ್ ಯೋಜನೆ ಸಿಂಪಲ್ ಎಕ್ಸಾಂಪಲ್ ಸ್ಟೆಮ್ ಅಂತ ಒಂದು ಯೋಜನೆ ತಗೊಂಡ್ಬಂದ್ರಿ ಅಂದ್ರೆ ಭಾರತದಲ್ಲಿರುವ ಒಂಬತ್ತರಿಂದ ಹನ್ನೆರಡನೇ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಈ ನಾಲ್ಕು ವಿಷಯದ ಬಗ್ಗೆ ಬೋಧನೆ ಮಾಡಬೇಕಂತೇಳಿ ದಟ್ ಇಸ್ ಸ್ಪೇಸ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಅಂಡ್ ಮ್ಯಾಥಮೆಟಿಕ್ಸ್ ಈ ನಾಲ್ಕು ಶಬ್ದಗಳ ಅಂದ್ರೆ ಸಬ್ ವಿಷಯಗಳನ್ನ ಒಂಬತ್ತರಿಂದ ಹನ್ನೆರಡನೇ ಕ್ಲಾಸ್ಗೆ ಹೇಳ್ಬೇಕಂತೇಳಿ ಅದೊಂದು ಸ್ಕೀಮ್ ದಟ್ ಇಸ್ ಸ್ಟೆಮ್ ಅಂತ ಹೇಳ್ತಾರೆ ಆ ಯೋಜನೆ ಹೆಸರು ಏನಂತ ಇಟ್ರಿ ಅವ್ರು ಯುವಿಕಾ ಅಂತ ಇಟ್ಟ್ರಿ ಇದು ಆಲ್ರೆಡಿ ಕ್ವಶನ್ ಐತೆ ಅಂದ್ರೆ ಯುವಿಕಾ ಯೋಜನೆ ಅಡಿಯಲ್ಲಿ ಇಸ್ರೋ ಸಮಿತಿ ಒಂಬತ್ತರಿಂದ ಹನ್ನೆರಡನೇ ಕ್ಲಾಸ್ನ ವಿದ್ಯಾರ್ಥಿಗಳಿಗೆ ಈ ನಾಲ್ಕು ವಿಷಯದ ಬಗ್ಗೆ ಬೋಧನೆ ಮಾಡ್ತಾ ಯಾಕಂದ್ರೆ ನಮ್ಮ ಲೈಫ್ ಅಲ್ಲಿ ಯಾವತ್ತು ನೋಡ್ಕೊಂಡು ಪ್ಲೀಸ್ ಜ್ಯೂರಿಂಗ್ ಯುವರ್ ಪ್ರಿಪರೇಷನ್ ನೆವರ್ ಎವರ್ ಟ್ರೈ ಟು ಬಿ ಅ ಲೂನಾ ಟ್ವೆಂಟಿ ಫೈವ್ ಆಲ್ವೇಸ್ ಬಿಕಮ್ ದ ಚಂದ್ರ ಏನತ್ರಿ ಅಂತ ಹೇಳ್ತಂದ್ರೆ ನನ್ನ ಕಡೆ ಎಲ್ಲ ಟೆಕ್ನಾಲಜಿ ಐತಪ್ಪ ನಾ ಮೊದಲಿಗೆ ಚಂದ್ರ ಮೇಲೆ ಅಂತ ಹೇಳಿ ರಷ್ಯಾ ಏನ್ ಮಾಡಕ್ ಹೋಗ್ತು ರಷ್ಯಾ ಏನ್ ಮಾಡಕ್ ಹತ್ತಿರಿ ನಾಲ್ಕೇ ದಿನದಲ್ಲಿ ಇಲ್ಲಿ ಉಪಗ್ರಹ ಅಂತ ಹೇಳಿ ಹೋದ್ರಿ ಅದು ಲೂನಾ ಟ್ವೆಂಟಿ ಫೈವ್ ಅಂತ ಪ್ರೊಜೆಕ್ಟ್ ಅದ್ರ ಏನಾಯ್ತು ಫೇಲ್ ಆತ್ರಿ ಬ್ಲಾಸ್ಟ್ ಆಯ್ತು ಆದ್ರೆ ಭಾರತ ಭಾರತ ನಲ್ವತ್ತು ದಿನಗಳ ಕಾಲ ಎಕ್ಸಾಕ್ಟ್ ಉಂಟು ಮಾಡಿ ನಾವು ಇತಿಹಾಸ ಸೃಷ್ಟಿ ಮಾಡಿದ್ವಿ ಯಾಕಂದ್ರೆ ಚಂದ್ರನ ಮೇಲೆ ನೀವು ಹೋಗಿಪ್ಪ ಮೊದಲಿಗೆ ಸಿ ರಷ್ಯಾ ಯು ಆರ್ ದಸ್ಟ್ ಪರ್ಸನ್ ಟು ರೀಚ್ ಅ ಚಂದ್ರ ಇಸ್ ಮೂನ್ ಬಟ್ ನಾವ್ ಹೋಗ್ತಾ ಇರೋದು ನೀವು ಹೋಗ್ಲಾರ್ದ ಅನ್ನೋನ್ ಪ್ಲೇಸ್ಗೆ ಹೋಗ್ತಾ ಇದೆ ಅದಕ್ಕೆ ನೋಡ್ಕೊಂಡು ನಾಲ್ಕೇ ದಿನದಲ್ಲಿ ಓದಿ ಪಾಸ್ ಆಗ್ತೇನೆ ಅನ್ನೋದು ಅದು ಡಿಗ್ರಿ ಎಕ್ಸಾಮ್ ಅಥವಾ ಪಿ ಯು ಸಿ ಇರಬಹುದು ಬಟ್ ದಿಸ್ ಇಸ್ ದ ಕಾಂಪಿಟೇಟಿವ್ ಲೈಫ್ ಬಂದಾಗ ವಿ ಹಾವ್ ಟು ಶೋ ದ ಕನ್ಸಿಸ್ಟೆನ್ಸಿ ಅಂಡ್ ವಿ ಹಾವ್ ಟು ಪ್ಲಾನ್ ಫಾರ್ ಎಕ್ಸಾಮ್ ಸರಿ ಅದಕ್ಕೆ ನಾವು ನೋಡ್ಕೊಳಿ ಇತಿಹಾಸ ಸೃಷ್ಟಿ ಮಾಡಿದ್ರು ಯಾರು ಚಂದ್ರ ಅಂತ ಹೇಳಿ ಬರ್ತಾರೆ ಆದ್ರೆ ಇವರು ನಮ್ಮ ಕಡೆ ಟೆಕ್ನಾಲಜಿ ಐತಿ ಅಂತೇಳಿ ನಾಲ್ಕೇ ದಿನ ಕೆಲಸಕ್ಕೆ ಹೋಗಿ ಬ್ಲಾಸ್ಟ್ ಆದ್ರ ಅಂತ ಹೇಳ್ತಾರೆ ಸೊ ದಿಸ್ ಇಸ್ ಪ್ರಿಪೇರ್ ದಟ್ ಇಸ್ ಸ್ಪೇಸ್ ಟೆಕ್ನಾಲಜಿ ಅದೇ ಸ್ಪೇಸ್ ಟೆಕ್ನಾಲಜಿ ಅಂತ ಬಂದಾಗ ನೆಕ್ಸ್ಟ್ ಫ್ಯೂ ಕರೆಂಟ್ ಅಫೇರ್ಸ್ ಇರ್ತಾವ್ರಿ ಫ್ಯೂ ಕರೆಂಟ್ ಅಫೇರ್ ಅಂತ ಬಂದಾಗ ಕರೆಂಟ್ ಬಿಸ್ ನೋಡ್ಕೊಡಿ ಯಾವುದೇ ಯಾವುದಾದ್ರೂ ದೇಶ ತನ್ನ ಮೊಟ್ಟ ಮೊದಲ ಮೊಟ್ಟ ಮೊದಲ ಗಗನಯಾತ್ರಿಗಳ್ರಿ ಗಗನಯಾತ್ರಿಗಳನ್ನ ಏನಾದರೂ 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 ದಾಹಕ ಶಿಕ್ಷಿಸಿದ್ರೆ ಅಂತ ಕ್ವಶನ್ಸ್ತಂದ್ರೆ ಮೀನ್ಸ್ ಇಫ್ ಎನಿ ಕಂಟ್ರಿ ಲಾಂಚ್ ಆರ್ ಸೆಂಟ್ ದೇರ್ ಕಂಟ್ರಿ ಫಸ್ಟ್ ಸಿಟಿಜನ್ ಟು ಕ್ವಶನ್ ಬೆಸ್ಟ್ ಎಕ್ಸಾಂಪಲ್ ಬೆಸ್ಟ್ ಎಕ್ಸಾಂಪಲ್ ಲಾಸ್ಟ್ ಟೈಮ್ ನೋಡ್ರಿ ಯು ಐ ಕಂಟ್ರಿನ ಮಾಡ್ತು ತನ್ನ ದೇಶದ ಮೊದಲ ಮಹಿಳಾ ಗಗನಯಾತ್ರೆಯನ್ನು ರಿಯಾನ ಬರ್ನಾವಿ ಅನ್ನೋರನ್ನ ಉಡಾವಣೆ ಮಾಡಿದ್ರಿ ಸೊ ಈಗ ನೇರವಾಗಿ ಅದು ಎಫ್ ಡಿ ಅಲ್ಲಿ ಕೇಳಿದ್ರೆ ರೈಲ್ವೆ ಡಿಪಾರ್ಟ್ಮೆಂಟ್ ಇಂತ ಆನ್ಲೈನ್ ಕೇಳ್ತಾನೆ ಅದೇ ಮನೆ ಕರೆಂಟ್ ಅಫೇರ್ಸ್ ಏನ್ ಗೊತ್ತ ಸಾರಿ ಇಲ್ಲಿ ಮೊದಲ ಪ್ರಜೆ ಐತ್ರಿ ಮೊದಲ ಪ್ರಜೆ ಐತ್ರಿ ನೆಕ್ಸ್ಟ್ ಸೌದಿ ಅರೇಬಿಯನ್ ಕೂಡ ಲಾಂಚ್ ಮಾಡಿತ್ತಲ್ಲ ಎಂತ ಕ್ವಶನ್ಸ್ ಬರ್ತಾವ್ರಿ ಅದೇ ಟೈಪ್ ಭಾರತ ಏನದಿ ಭಾರತದ ಮೊದಲ ಮೊಟ್ಟ ಮೊದಲ ಪ್ರಯತ್ನ ಮನುಷ್ಯರ ಬಾಹ್ಯಾಕಾಶ ಪ್ರಾಜೆಕ್ಟ್ ದಗನ್ ಯಾನ್ ಒನ್ ಅಂತ ಐತ್ರಿ ಗಗನ್ಯಾನ್ ಒನ್ ಯೋಜನೆ ಐತೆ ಅಲ್ಲ ಗಗನ್ಯಾನ್ ಒನ್ ಯೋಜನೆ ಐತ್ರಿ ಆ ಗಗನ್ಯಾನ್ ಒನ್ ಯೋಜನೆ ಒಟ್ಟು ನಾಲ್ಕು ಜನ ಹೊಂಟಾರಿ ಆ ನಾಲ್ಕು ಜನದಾಗ ಮೂರ್ ಜನ ಏನಾದರೂ ದಟ್ ಈಸ್ ಮನುಷ್ಯರಿದ್ದಾರೆ ಮತ್ತೆ ಇನ್ನೊಂದ್ ಏನಿದೆ ಏನಿದೆ ದಟ್ ಇಸ್ ಮಾನವ ನಿರ್ಮಿತ ರೋಬೋಟ್ ಇದೆ ರೀ ಇದು ನ್ಯೂಸ್ ಅಲ್ಲಿ ದ ಕ್ವಶನ್ ರಿಗಾರ್ಡಿಂಗ್ ವಾಟ್ ಇಸ್ ದ ನೇಮ್ ಆಫ್ ರೋಬೋಟ್ ದಟ್ ಇಸ್ ರೋಬೋಟ್ ಗೊತ್ತರಿ ಯೋ ಮಿತ್ರ ರೀ ಆಲ್ರೆಡಿ ನ್ಯೂಸ್ ಅಲ್ಲಿ ದಿಸ್ ಇಸ್ ಹೌ ಪ್ರಿಪೇರ್ ಫಾರ್ ಎಕ್ಸಾಮ್ ಸರ್ ದಿಸ್ ಹೌ ಪ್ರಿಪೇರ್ ಫಾರ್ ಎಕ್ಸಾಮ್ ಅದು ಪರ್ಟಿಕ್ಯುಲರ್ ರೈಲ್ವೆ ಎಕ್ಸಾಮ್ಸ್ ಈ ತರ ವರ್ಡ್ ಕೇಳ್ತಾನೆ ಯೋ ಮಿತ್ರ ಅಂದರೇನು

ನೆಕ್ಸ್ಟ್ ಚಾಪ್ಟರ್ ಯಾವ್ದು ಬರ್ತದೆ ಗೊತ್ತ್ರಿ ಡಿಫೆನ್ಸ್ ಸರ್ ಡಿಫೆನ್ಸ್ ಅಂತ ಬಂದಾಗ ಡಿಫೆನ್ಸ್ ಅಂತ ಬಂದಾಗ ಹೇಗೆ ಓದ್ಬೇಕು ಡಿಫೆನ್ಸ್ ಅಂತ ಬಂದಾಗ ಕ್ಷಿಪಣಿಗಳ ಬಗ್ಗೆ ಓದ್ಕೊಡ್ರಿ ಕ್ಷಿಪಣಿಗಳಂತಂದ್ರ ಅಲ್ಲಿ ಇನ್ಡೆಪ್ ಹೋಗೋ ಅವಶ್ಯಕತೆ ಅಲ್ರಿ ಏನಾದ್ರೂ ಇತ್ತೀಚೆಗೆ ಇತ್ತೀಚೆಗೆ ಏನಾದ್ರೂ ನಮ್ಮ ಸಂಸ್ಥೆ ಅಲ್ಲ ಡಿ ಆರ್ ಡಿ ಸಂಸ್ಥೆ ನೀವು ಸಿ ನೋಡ್ಗುಂಚೂ ವರ್ ಕಂಡ್ರದ ಡಿಆರ್ ಡಿಪಾರ್ಟ್ಮೆಂಟ್ ಯಾರು ವರ್ಕ್ ಕಂಡ ರೈಲ್ವೆ ಡಿಪಾರ್ಟ್ಮೆಂಟ್ ರೈಟ್ ಜಸ್ಟ್ ನಿಮ್ಗೆ ಕರೆಂಟ್ ಅಫೇರ್ಸ್ ಅಲ್ಲಿ ನೋಡ್ಕೊಡಿ ಇತ್ತೀಚೆಗೆ ಡಿ ಆರ್ ಡಿ ಏನಾದ್ರೂ ಕ್ಷಿಪಣಿಗಳನ್ನು ಕ್ಷಿಪಣಿಗಳು ಯಶಸ್ವಿಯಾಗಿ ಉಡಾವಣೆ ಮಾಡಿದ್ರೆ ಅಲ್ ಟೇಕ್ ಎ ಸಿಂಪಲ್ ಎಕ್ಸಾಂಪಲ್ ಅಗ್ನಿ ಪ್ರಾಯಮಂತಿ ಅಗ್ನಿ ಪ್ರಾಯ್ ಅಂತಿ ಇರ್ತೀರಿ ಕ್ಷಿಪಣಿಗಳು ಅಂತ ಬಂದಾಗ ಸೊ ಈಗ ನೋಡ್ಕೊಡಿ ಕ್ಷಿಪಣಿ ಅದೇ ಟೈಪ್ ಬೇರೆ ಯಾವುದಾದ್ರೂ ದೇಶ ತಮ್ಮ ದೇಶದ ಮೊದಲ ಕ್ಷಿಪಣಿಯನ್ನು ಉಡಾವಣೆ ಯಶಸ್ವಿ ಮಾಡಿದ ಅಂತ ಕೇಳ್ತಾ ಎಕ್ಸಾಂಪಲ್ ಇತ್ತೀಚಿಗೆ ಏನ್ ಮಾಡ್ತೀ ಗೊತ್ತ್ರಿ ಇರಾನ್ ದೇಶ ಇರಾನ್ ದೇಶ ತನ್ನ ಮೊಟ್ಟ ಮೊದಲ ಮೊಟ್ಟ ಮೊದಲ ಹೈಪರ್ ಸೋನಿ ಕ್ಷಿಪಣಿಯನ್ನು ಯಶಸ್ವಿ ಅದಕ್ಕೆ ಹೆಸರು ಅವರು ಪತಾಹ ಅಂತ ಹೇಳ್ತಿದ್ವಿ ಪತಹ ಸೊ ಲೈಕ್ ದಿಸ್ ಕ್ವಶನ್ ಯಾರಾಗುತ್ತೆ ಫಾರ್ ಯುವರ್ ಎಕ್ಸಾಮಿನೇಷನ್ ನಾಟ್ ಇನ್ ಡೆಪ್ತ್ ಅಂತ ಹೇಳ್ತಾರೆ ಕ್ಷಿಪಣಿ ಬಂದಾಗ ಈ ತರ ಹೊದ್ಕೋಬೇಕ್ರಿ ಅದೇ ಟೈಪ್ ನೋಡ್ಕೊಳ್ರಿ ಸಮ್ ಸ್ಟಾಟಿಕ್ ಸ್ಟಾಟಿಕ್ ಅಂತ ಬಂದಾಗ ಸ್ಟಾಟಿಕ್ ಅಂತ ಬಂದಾಗ ಲೈಕ್ ನೋಡ್ರಿ ಬ್ರಹ್ಮೋ ಕ್ಷಿಪಣಿಯನ್ನು ಯಾವ ದೇಶದ ಸಹಯೋಗದಿಂದಾಗ ಮಾಡಾಕತಿ ಒಂದು ಕೇತನ್ ದಟ್ ಇಸ್ ರಷ್ಯಾ ಬರಾಕ್ ಯಾವ ದೇಶದ ಸಹಯೋಗ ಅಂತ ಬಂದಾಗ ದಟ್ ಇಸ್ ಇಸ್ರೇಲ್ ರೀ ಇಸ್ರೇಲ್ ಸಿ ಈ ತರ ಕ್ವೆಶನ್ ಕೇತ ಒಂದು ಕರೆಂಟ್ ಅಲ್ಲಿ ಇದರ ಕೇತನ್ ಇಲ್ಲ ಅಂದ್ರ ಸಮ್ ಯಾವ ದೇಶದ ಜೊತೆ ನಾವು ಇದು ಮಾಡಿದ್ವಿ ಅಂತ ಹೇಳ್ತಾರೆ ನೆಕ್ಸ್ಟ್ ಏನು ಓದ್ಬೇಕು ಡಿಫೆನ್ಸ್ ಅಲ್ಲಿ ಆಮದು ಮತ್ತು ರೀ

ಅಂದ್ರೆ ಯಾವ್ದಾರು ದೇಶ ನಮ್ಮ ದೇಶವನ್ನು ಡ್ರೋನ್ ಗಳ ಮುಖಾಂತರ ವೀಕ್ಷಣೆ ಅಥವಾ ಗುಪ್ತಚರಣೆ ಮಾಡ್ತಾರೆ ಅಂತವನ್ನು ಕೂಡ ನಾವು ಹೊಡೆದೋಳಿಸುವ ವ್ಯವಸ್ಥೆ ಹೊಂದಿದೆ ದ್ ಕೋಟ್ ಇಸ್ ಕೋಡ ಇಂದ್ರಜಾಲ ಅನ್ನೋದು ಒಂದು ವ್ಯವಸ್ಥೆ ಇತ್ತು ದಟ್ ಇಸ್ ಆಂಟಿ ಡ್ರೋನ್ ಆರ್ಟಿಫಿಷಿಯಲ್ ಪವರ್ ಆಂಟಿ ಡ್ರೋನ್ ಸಿಸ್ಟಮ್ ಅಂತ ಹೇಳ್ತಾರೆ ಆಂಟಿ ಅಂದ್ರೆ ಅಗನೆಸ್ಟ್ ಅಂತ ಹೇಳ್ತಾರೆ ಮೀನ್ಸ್ ಯಾವ್ದಾರು ದೇಶ ನಮ್ಮನ್ನು ವೀಕ್ಷಣೆ ಮಾಡ್ತಾ ಇರೋದು ಕದ್ದು ಗುಪ್ತಚರಣೆ ಮಾಡ್ತಾ ಇರೋನ್ ಡೆಸ್ಟ್ರಾ ಅಂತ ಹೇಳ್ತಾರೆ ಸೊ ಲೈಕ್ ದಿಸ್ ಕ್ವಶನ್ ಯಾರು ಟಾಸ್ಕ್ ಫಾರ್ಮ್ ಡಿಫೆನ್ಸ್ ಅಲ್ಲಿ ಇಷ್ಟೇ ಕೇಳ್ತಾನೆ ಅದಕ್ಕಿಂತ ಜಾಸ್ತಿ ಕೇಳಿ ಬಾಳ ಅಂತಾರೆ ಸ್ವಲ್ಪ ಜಿ ಕೆ ಕೇಳ್ತಾನಿ ಸರ್ ಜಿ ಕೆ ಏನ್ ಕೇಳ್ತಾನಿ

ಜೈವಿಕ ತಂತ್ರಜ್ಞಾನ ಸರ್ ಜೈವಿಕ ತಂತ್ರಜ್ಞಾನ ಎಲ್ಲಿ ಸಿ ನಾವು ಓದ್ತಾ ಇರೋದು ಗೊತ್ತೀ ಮೆಡಿಕಲ್ ಆಫೀಸರ್ ಆಗೋಕ್ ಬರೀ ರೈಲ್ವೆ ಅಂತ ಬಂದಾಗ ಏನು ಓದಬೇಕು ನೀವು ವ್ಯಾಕ್ಸಿನ್ಸ್ ಬಗ್ಗೆ ರೀ ಅದು ವ್ಯಾಕ್ಸಿನ್ಸ್ ಏನು ಗೊತ್ತಿರಿ ಕೋವಿಡ್ ನೈನ್ಟೀನ್ ರೀ ಅಂದ್ರೆ ಕೋವಿಡ್ ನೈನ್ಟೀನ್ ಅದರಲ್ಲಿ ಕೋವಿಡ್ ನೈನ್ಟೀನ್ ಏನ್ರಿ ಭಾರತದ ಮೊದಲ ಅಂತ ಇರ್ತೈತ್ರಿ ಅಂದ್ರೆ ಮೊದಲ ಸ್ವನಿರ್ಮಿತ ಭಾರತದ ಮೊದಲ ಸ್ವನಿರ್ಮಿತಿ ಯಾವ್ದು ಗೊತ್ತೀ ಕೋವ್ಯಾಕ್ಸಿನ್ ಯಾಕಂದ್ರೆ ಕೋವಿಶೀಲ್ಡ್ ನಮ್ದಲ್ಲ ಇಟ್ಸ್ ಅ ಬ್ರಿಟನ್ ಒನ್ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ ಇಂಡಿಯಾದಾಗ ಬಟ್ ಇಟ್ಸ್ ನಾಟ್ ಇಂಡಿಯನ್ ಮೇಡ್ ಇಟ್ಸ್ ಜಸ್ಟ್ ಇಟ್ಸ್ ಇನ್ ಇಂಡಿಯಾ ಅಂದ್ರೆ ಭಾರತದ ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಕಂಪನಿಯಲ್ಲಿ ಉತ್ಪಾದನೆ ಆಗ್ತದೆ ಅಂದ್ರೆ ತಯಾರಾಗ್ತಾ ಇದೆ ಅಂದ್ರೆ ಡಿಸೈನ್ ಮಾಡಿದ್ದು ಬ್ರಿಟನ್ ಕಂಪನಿಗಳು ಅಂತ ಹೇಳ್ತಾರೆ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಮತ್ತು ಅನ್ನು ಅದೇ ಟೈಪ್ ನಾವೇ ತಯಾರು ಮಾಡ್ಕೊಂಡು ನಾವೇ ಇದು ಮಾಡ್ತಾ ಇದ್ದೇವೆ ಅಂದ್ರೆ ಕೋವ್ಯಾಕ್ಸ್ ರೀ ಇದನ್ನು ತಯಾರು ಮಾಡಿದ ಅದು ಐ ಸಿ ಎಂಆರ್ ಮತ್ತು ಭಾರತ್ ಬಯೋಟೆಕ್ ರೀ ಭಾರತ್ ಬಯೋಟೆಕ್ ಅನ್ನ ಕಂಪ್ನಿ ಸೇರ್ಕೊಂಡು ಸ್ಥಾಪನೆ ಅಂದ್ರೆ ಡಿಸೈನ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡತ್ತಂದ್ರೆ ಸ್ವಲ್ಪ ಬಯೋಟೆಕ್ನಾಲಜಿ ಓದ್ತಿರ್ಬೇಕು ವ್ಯಾಕ್ಸಿನ್ಸ್ ಬಗ್ಗೆ ಓದ್ಬೇಕು ನೆಕ್ಸ್ಟ್ ಏನ್ರಿ ದಟ್ ಇಸ್ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಅಂತ ಹೇಳ್ತಾರೆ ಕ್ರಾಪ್ಸ್ ಅಂದ್ರೆ ಏನಾಗೋತ್ರಿ ಬೆಳೆಗಳು ಯಾಕಂದ್ರೆ ನೋಡ್ಕೊಡಿ ಪರಿಸರದಲ್ಲಿ ಬದಲಾವಣೆ ಆಗ್ತಾ ಇದ್ದಂಗ ಜನಸಂಖ್ಯೆ ಇರ್ತಾ ಇದೆ ಬಟ್ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತಾ ಅಂದಾಗ ಮತ್ತು ಹವಾಮಾನ ಬದಲಾವಣೆ ಆಗ್ತದ ಇಫ್ ಯು ವಾಂಟ್ ಫೀಲ್ ದ ಹ್ಯೂಮನ್ ಬೀಂಗ್ಸ್ ಅಂದ್ರೆ ಜೀವಿಗಳಿಗೆ ಆಹಾರವನ್ನು ಒದಗಿಸಲು ನಾವು ಏನಾದ್ರೂ ಮಾಡಿಫೈ ರೀ ಅದಕ್ಕೆ ಏನ್ ಗೊತ್ತ್ರಿ ಜೆನೆಟಿಕಲಿ ಮಾಡಿಫಿಕೇಶನ್ ಅಂತ ಹೇಳ್ತಾರೆ ಬಸ್ಟ್ ಎಕ್ಸಾಂಪಲ್ ಬಿ ಟಿ ಕಾಟನ್ ಅಂತ ಶಬ್ದ ಓದಿರ್ತರಿ ಬಿಟಿ ಕಾಟನ್ ಯಾಕಂದ ಇತ್ತೀಚಿನ ಎಕ್ಸಾಮ್ಸ್ ಅಲ್ರಿ ಸ್ವಲ್ಪ ಒಂದು ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಮ್ಯಾಕೆ ಆಗ್ತದೆ ಸೊ ಹೀಗಾಗಿ ಜೆನೆಟಿಕಲಿ ಮಾಡಿಫಿಕೇಶನ್ ಜೆನೆಟಿಕಲಿ ಮಾಡಿಫಿಕೇಶನ್ ಸ್ವಲ್ಪ ಇನ್ನೇನ್ ಮಾಡ್ತ ಗೊತ್ತಿರಿ ತಂತ್ರ ಅಂದ್ರೆ ಟೆಕ್ನಾಲಜಿ ನ್ಯೂಸ್ ಬೆಸ್ಟ್ ಎಕ್ಸಾಂಪಲ್ ಹೆಸರು ಕೇಳಿರಿ ಇಸ್ ಸರ್ ಪಿ ಸಿ ಆರ್ ಟೆಸ್ಟ್ ಅಂದ್ರೆ ಏನು ಕೇಳಿದ್ರಿ ಯಾಕಂದ್ರೆ ಕೋವಿಡ್ ನೈನ್ಟೀನ್ ಬಂದಾಗ ಏನ್ ಹೇಳಿದ್ರು ಇಲ್ಲ ನೀವು ಪಿ ಸಿ ಆರ್ ಟೆಸ್ಟ್ ತೋರ್ಸ್ಬೇಕಾದ್ರೆ ಪಾಲಿಮರೈಡ್ ಚೈನ್ ರಿಯಾಕ್ಷನ್ ಅಂತ ಹೇಳ್ತಾರೆ ಪಿ ಸಿ ಆರ್ ಅಂತ ಹೇಳ್ತಾರೆ ಇಲ್ಲ ಏನು ಏನತ್ತಾರೆ ಆರ್ ಟಿ ಪಿ ಸಿ ಆರ್ ಅಂತ ಹೇಳ್ತಾರೆ ಆರ್ ಟಿ ಪಿ ಸಿ ಆರ್ ಟೆಸ್ಟ್ ಅಂದ್ರೆ ಏನು ಇಲ್ಲ ಅಂತಂದ್ರೆ ಏನು ಕೇಳ್ತಾರೆ ಕ್ರಿಸ್ಪರ್ ಕ್ಯಾಸ್ ನೈನ್ ಅಂದರೆ ಏನು ಸಿ ಅವ್ರು ಏನು ಕೇಳ್ತಾರೆ ಗೊತ್ತಿ ವಾಟ್ ಇಸ್ ಮಿನ್ ಆಫ್ ಕ್ರಿಸ್ಪರ್ ಕ್ಯಾಸ್ ನೈನ್ ದ್ಯಾಟ್ಸ್ ಇಟ್ ಅಥವಾ ಕ್ರಿಸ್ಪರ್ ಕ್ರಿಸ್ಪರ್ ಕ್ಯಾಸ್ ನೈನ್ ಈಸ್ ಎಂತ ಕೇಳ್ತಾರೆ ಅಂದ್ರೆ ಕ್ರಿಸ್ಪರ್ ಕ್ಯಾಸ್ ನೈನ್ ಅನ್ನೋದು ಏನು ಅಥವಾ ಪಿ ಸಿ ಆರ್ ಅನ್ನೋದು ಇಷ್ಟೇ ಕೇತನ ಇದನ್ನು ಬಿಟ್ಟು ಜಾಸ್ತಿ ಕೇಳೋದು ಸೊ ಪ್ಲೀಸ್ ಮೆಂಬರ್ ಏನಾದರೂ ನಿಮ್ಮ ಎಕ್ಸಾಮ್ಸ್ ಅಂದ್ರೆ ಕರೆಂಟ್ ಅಫೇರ್ಸ್ ಅಲ್ಲಿ ಬೆಳೆಯ ತಳಿಗಳು ರೀ ಬೆಳೆಯ ತಳಿಗಳು ಏನಾದ್ರೂ ನ್ಯೂಸ್ ಅಲ್ಲಿ ಬಂದಿದ್ದಾರೆ ಅಂತ ಅವ್ನು ಕೇಳ್ತಾ ಲೈಕ್ ಬಿ ಟಿ ಕಾಟನ್ ಆಗಿರ್ಬೋದು ಓಕೆ ಜೆನೆಟಿಕಲಿ ಮಾಡಿಫೈಡ್ ರಬ್ಬರ್ ಆಗಿರ್ಬೋದು ಈ ತರ ಕ್ವಶನ್ಸ್ ಕೇಳ್ತಾನೆ ಸೊ ಪ್ಲೀಸ್ ರಿಮೆಂಬರ್ ದಿಸ್ ಹೌ ವಿ ಹಾವ್ ಟು ಪ್ರಿಪೇರ್ ಫಾರ್ ರೈಲ್ವೆ ಎಕ್ಸಾಮ್ಸ್ ರೀ ರೈಲ್ವೆ ಎಕ್ಸಾಮ್ ಕಂಪ್ಲೀಟ್ಲಿ ಕರೆಂಟ್ ಅಫೇರ್ಸ್ ಮೇಲೆ ಇರ್ತೈತ್ರಿ ನಿಮಗೆ ಚೀರ್ತಿ ಡೆಪ್ ಬಟ್ ಆದಷ್ಟು ನೋಡ್ಕೊಡ್ರಿ ಕರೆಂಟ್ ಅಫೇರ್ಸ್ ಅಲ್ಲಿ ನೋಡ್ಕೊಡ್ರಿ ಓಕೆ ಇಫ್ ಯು ವಾಂಟ್ ಹ್ಯಾವ್ ಕರೆಂಟ್ ಅಫೇಸ್ ಲೈಕ್ ದಿಕ್ ಅವಸ್ ನಾವು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ರೆಗ್ಯುರ್ಲಿ ಕಂಡಕ್ಟಿಂಗ್ ಕ್ಲಾಸಸ್ ಇದಾವ್ರಿ ಅಥವಾ ಟೆಲಿಗ್ರಾಮ್ ಟೆಲಿಗ್ರಾಮಲ್ಲಿ ನಿಮ್ಗೆ ಡೈಲಿ ಕರೆಂಟ್ ಅಫೇರ್ಸ್ ಹಾಕಿ ಹಾಕಿರ್ತಾರೆ ಯು ಕ್ಯಾನ್ ಗೋ ಫಾರ್ ನಮ್ ನೋಡ್ರಿ ನಮ್ಮ ಕ್ಲಾಸಿಕ್ ಎಜುಕೇಷನ್ ಎಜುಕೇಷನ್ ಎಜುಕೇಶನ್ ನೀವು ನೋಡ್ರಿ ಡೈಲಿ ಬೇಕಾದ್ರೆ ಯೂಟ್ಯೂಬ್ ಆದ್ರೆ ಎಕ್ಸಸ್ ಮಾಡ್ಕೊಡ್ರಿ ಅಲ್ಲಿ ನಿಮ್ಗೆ ಏನತ್ರಿ ಲೈಕ್ ವಿತ್ ಎಕ್ಸ್ಪ್ಲೇಷನ್ ಸಿಗ್ತದೆ ಇಲ್ಲ ಸರ್ ಐ ಆಮ್ ವರ್ಕಿಂಗ್ ಆರ್ ಐ ಆಮ್ ಪ್ರಿಪೇರಿಂಗ್ ಫ್ರಮ್ ಹೋಮ್ ಐ ದ ವಿಡಿಯೋಸ್ ಅಂದಾಗ ಪ್ಲೀಸ್ ನಮ್ಮ ಟೆಲಿಗ್ರಾಮ್ ಹೋಗಿ ಟೆಲಿಗ್ರಾಮ್ ಟೆಲಿಗ್ರಾಮಲ್ಲಿ ನಾವು ಡೈಲಿ ನೋಡ್ಕೊಡ್ರಿ ಲೈನ್ ಕರೆಂಟ್ ಅಫೇರ್ಸ್ ನಾಕಿರ್ತವ್ರಿ ಪಿ ಡಿ ಎಫ್ ಅವೈಲೇಬಲ್ ಇರ್ತವ್ರಿ ಪಿ ಡಿ ಎಫ್ ಇಲ್ಲ ತನ ನೀವು ನೋಡ್ಕೊಡಿ ನಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಹೋಗಬಹುದು ಲೈಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಬಹುದು ರೀ ಕ್ಲಾಸಿಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಬಹುದು ಅಲ್ಲಿ ನಿಮ್ಗೆ ಒನ್ ಲೈನ್ ಶಾರ್ಟ್ ವಿಡಿಯೋಸ್ ಇತ್ತು ಅಂದ್ರೆ ಒಂದು ತರ್ಟಿ ಟು ಫಾರ್ಟಿ ಸೆಕೆಂಡ್ಸ್ ಅಲ್ಲಿ ನಿಮ್ಗೆ ಒಂದು ಟಾಪಿಕ್ ಕವರ್ ಆಗತ್ರಿ ಸಿ ದಿಸ್ ಇಸ್ ಹೌ ಯು ಹಾವ್ ಟು ಪ್ರಿಪೇರ್ ಫಾರ್ ಎಕ್ಸಾಮ್ಸ್ ರೀ ರೈಲ್ವೆ ಡಿಪಾರ್ಟ್ಮೆಂಟ್ ಎಕ್ಸಾಮ್ಸ್ ನೇರವಾದ ಪ್ರಶ್ನೆಗಳಿತ್ತು ರೀ ಆಳವಾಗಿರಲ್ಲ ಸ್ವಲ್ಪ ಸಬ್ಜೆಕ್ಟ್ ಇನ್ನ ಜಾಸ್ತಿ ಕರೆಂಟ್ ಅಫೇರ್ಸ್ ಸೈನ್ಸ್ ಮೆಂಟಲಿಟಿ ರೀಸಿಂಗ್ ಇದ್ರ ಮೇಲೆ ತೊಗೊಂಡು ಯಾಕಂದ್ರೆ ಆನ್ಲೈನ್ ಎಕ್ಸಾಮ್ಸ್ ಇರ್ತದೆ ರೀ ಐ ಹೋಪ್ ಐ ಹೋಪ್ ಅರ್ಥ ಆಯ್ತು ಅನ್ಕೊತನ್ರಿ ಸೊ ನಿಮ್ಗೆ ಏನೇ ಫರ್ದರ್ ಕ್ವಾರೀಸ್ ಇತ್ತು ಯು ಕ್ಯಾನ್ ಓಕೆ ಯು ಕ್ಯಾನ್ ಕಾಲ್ ಫಾರ್ ಕ್ಲಾಸಿಕ್ ಎಜುಕೇಶನ್ ರೀ ಆಫ್ಲೈನ್ ಇನ್ ಫ್ಯೂಚರ್ ನಿಮ್ಗೆ ಏನು ಆಫ್ಲೈನ್ ಬೇಕಾದ್ರೆ ಯು ಕೆನ್

ಹೇಳ್ರಿ ಅಂದ್ರೆ ಬಿಕಾಸ್ ಇಂಡಿಯಾದಾಗ ಹೆಂಗ್ ಗೊತ್ತ್ರಿ ಬೋಲ್ನೆಸ್ ಸಬ್ ಕುಚ್ ಮಿಲ್ತಾ ನೀವೇನೋ ಕೇಳಿದ್ರೆ ಮಾತ್ರ ಸರ್ವಿಸ್ ಸಿಗ್ತದ್ರಿ ಬಿಕಾಸ್ ವಿ ಡೋಂಟ್ ನೋ ವಾಟ್ ಇಸ್ ಯುವರ್ ಎಕ್ಸ್ಪೆಕ್ಟೇಷನ್ ರೈಟ್ ಅದಕ್ಕೆ ವಿ ಆರ್ ಎಕ್ಸ್ಪೆಕ್ಟಿಂಗ್ ಯುವರ್ ಕಮೆಂಟ್ಸ್ ಅಂಡ್ ಸಜೆಷನ್ ಫಾರ್ ಯುವರ್ ಕೋರ್ಸ್ ಅಂತ ಹೇಳ್ತೀನಿ ಓಕೆ ಯು ಹ್ಯಾವ್ ಎ ನೈಸ್ ಡೇ